ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮ ಜಾರಿಗೂ ತಂದೆ ದೇವ್ರ ನಮ್ಮದಲ್ಲೂ ನಮ್ಮ ರಕ್ಷಕನೋಡು ಏನಾಗಿದೆಂಥ ಯೇಸು ಕೃಷ್ಣ ನಮ್ಮದಲ್ಲೂ ಒಂದೇ ದೇವರೊಂದು ಪ್ರೀತಿ ದೇವರೊಂದು ಕರುಣ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಳಿಗೆ ದೇವರಿಗೆ ತುಂಬ ಕೃತತ್ವ ಉಳ್ಳರಾಗಿದ್ವಿ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ನೋಡಬೇಕಾದ್ರೆ ನಾವು ಕಳೆದ ಒಂದು ದಿನಗಳಲ್ಲಿ ನಮ್ಮ ಸಹೋದರ ಬರುವಂಥ ಐದನೇ ವಾಲ್ಯೂಮ್ ನಾವು ಏನು ಮಾಡ್ತಾಯಿದ್ರೆ ಸೆಕೆಂಡ್ ಚಾಪ್ಟರ್ ನಾವು ಓದ್ತಾ ಇದ್ದೀವಿ ದ ಆಥರ್ ಆಫ್ ದ ಅಟೋನ್ಮೆಂಟ್ ಅಂತ ಸೊ ಈ ವಾರ ಇಂಗ್ಲೀಷಲ್ಲಿ ನೋಡ್ಬೇಕಾರೆ ಪೇಜ್ ನಂಬರ್ ತರ್ಟಿ ಏಟ್ ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟೀನ್ ಅದನ್ನ ನಾವೇ ಮಾಡೋಣ ಕಂಟಿನ್ಯೂ ಮಾಡೋಣ ಸೊ ನೋಡ್ಬೇಕಾದ್ರೆ ಕಳೆದ ವಾರ ನಾವು ಏನಪ್ಪಾ ಅಂದರೆ ಹೇಗೆ ಯಸ್ ಕ್ರಿಸ್ತನು ದೇವ್ರ ಕುಮಾರನು ಹೇಗೆ ಈ ದೇವರ ಒಂದು ದೈವಿಕ ಯೋಜನೆ ಎಲ್ಲದ್ಗು ತಂದೆ ದೇವರು ಏನಾಗಿದ್ದಾರೆ ಶಿರಸ್ಸಾಗಿದ್ದಾರೆ ಅವರೇ ಏನಾಗಿದ್ದಾರೆ ಮುಖ್ಯವಾದಂತ ಒಂದು ವ್ಯಕ್ತಿ ಆಗಿದ್ದಾರೆ ಇದ್ದು ಅವೇ ಮಾಡಿದೆ ನೋಡಿದ್ರಿ ಅದನ್ನ ಸೊ ಇದನ್ನ ನಾವೇ ಮಾಡೋಣ ಈ ವಾರ ಹಂಗೆ ಕಂಟಿನ್ಯೂ ಮಾಡೋಣ ಸೊ ಯಾರೆಲ್ಲ ವಾಲ್ಯೂಮ್ಸ್ ಇದೆ ಕನ್ನಡದಲ್ಲಿ ಯಾರೆಲ್ಲ ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ ತಮ್ಮ ಕೈಗಳಿರ್ತಾರೆ ಅವಾಗ ಅವಕಾಶಗಳು ಕೂಡ ಅನುಕೂಲ ಆಗ್ತದೆ ಅಪೋಸ್ತಲನ್ನು ಪ್ರಕಟಿಸುವುದೇನೆಂದರೆ ಏಸು ಕ್ರಿಸ್ತನ ಈ ಮಹಿಮೆಯು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬ ದೇವರ ನಿಯಮವೊಂದನ್ನು ಉದಾಹರಿಸುತ್ತದೆ ಆದರೆ ನಾವು ಈ ಸಾಂಕೇತಿಕ ಚಿತ್ರಣದಲ್ಲಿ ವಚನ ಹದಿಮೂರು ಕರ್ತನಾದ ಯೇಸುಕ್ರಿಸ್ತನ ಮಹಿಮೆ ಗೌರವ ಶಕ್ತಿ ಮತ್ತು ಪ್ರಭುತ್ವದಿಂದೊಡಗೂಡಿದ ಈ ಉತ್ಕರ್ಷತೆಯು ಪರಲೋಕದ ತಂದೆ ತನ್ನ ಪರಲೋಕದ ಸಿಂಹಾಸನವನ್ನು ಆತನಿಗೋಸ್ಕರ ತ್ಯಾಗ ಮಾಡುವನೆಂಬ ಅಭಿಪ್ರಾಯವನ್ನಾಗಲಿ ಇಲ್ಲವೇ ತಂದೆಯೂ ಮಗನೂ ಒಂದೇ ವ್ಯಕ್ತಿಯಾಗಿದ್ದಾರೆ ಎಂಬ ಅರ್ಥವನ್ನಾಗಲಿ ನೀಡುವುದಿಲ್ಲ ಏಕೆಂದರೆ ಇಬ್ಬರಿಗೂ ಸದಾ ಮಾನ ಗೌರವಗಳನ್ನು ಪ್ರಥಮವಾಗಿ ಸಲ್ಲಿಸುವವರಾಗಿದ್ದೇವೆ ಎಂದಿನಂತೆ ತಂದೆಗೆ ಮೊದಲು ಸ್ತುತಿ ಘನ ಮಾನವನ್ನು ಸಲ್ಲಿಸುತ್ತೇವೆ ಇದು ಪುನಃ ನಮಗೆ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೆ ನೇಮಿಸುತ್ತೇನೆ ಲೂಕ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಎಂಬ ಕರ್ತನ ಮಾತುಗಳನ್ನು ನಮ್ಮ ನೆನಪಿಗೆ ತರುವುದಾಗಿದೆ ಆತನು ನಿಷ್ಠಾವಂತ ಅನುಯಾಯಿಗಳಿಗೆ ಹೇಳುವುದೇನೆಂದರೆ ನಾನು ಜಯ ಹೊಂದಿ ನನ್ನ ತನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು ಪ್ರಕಟಣೆ ಮೂರು ಇಪ್ಪತ್ತೊಂದು ಪ್ರೀತಿ ಅಂತ ಸಹೋದರ ಸೋದರ ನೋಡ್ಬೇಕಾದ್ರೆ ಏನಂತ ನೋಡ್ತೀರಿ ಅಂತಂದ್ರೆ ಅಪೋಸ್ಟ್ ಪೌಲು ಕ್ರಿಸ್ತನ್ಗೂ ಮತ್ತೆ ದೇವ್ರಗಿರೋ ಒಂದು ಅನ್ಯೋನ್ಯತೆ ಬಗ್ಗೆ ಆಮೇಲೆ ಯೇಸು ಕ್ರಿಸ್ತನ್ ನಂಬಿಕೆಸ್ತಾಗಿರೋದಕ್ಕೆ ಅವರು ಮಾಡಿದಂಥ ಅನೇಕ ಕೆಲಸಗಳ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಫಿಲಿಪರ್ ನಾವು ಎರಡನೇ ನೋಡ್ಬೇಕಾದ್ರೆ ಏನಂತ ನೋಡ್ತೀರಿ ಮುಖ್ಯವಾಗಿ ಯಾವ ಥರ ಕ್ರಿಸ್ತನ ತಗ್ಗಿಸ್ಕೊಂಡು ನೋಡಿದ್ರು ಅಂತ ನೋಡ್ತೀರಿ ಆಮೇಲೆ ಅದೇ ಥರ ಒಂದನೇ ಪಿತ್ರ ಐದನೇ ದಿನ ಆರನೇ ವಾಕ್ಯದಲ್ಲಿ ಕೂಡ ನೋಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಒಂದು ಮುಖ್ಯವಾದ ಅಂಶ ಓದ್ತೀರಿ ಓದೋಣ ಫಸ್ಟ್ ಪೀಟರ್ ಫಿಫ್ತ್ ಚಾಪ್ಟರ್ ಸಿಕ್ಸ್ ವರ್ಸ್ ಫಸ್ಟ್ ಪೀಟರ್ ಫೈವ್ ಸಿಕ್ಸ್ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನೋಡ್ರ ಸೊ ದೇವರ ಒಂದು ಏನು ಕಡೆ ನಿಮ್ಮನ್ನು ತಗ್ಗಿಸ್ಕೊಳ್ಳಿ ದೇವ್ರು ಏನು ಮಾಡ್ತಾರೆ ನಿಮ್ಮನ್ನ ಉನ್ನತವಾಗಿ ಆ ಕಾಲದಲ್ಲಿ ತರ್ತಾರೆ ಅಂತ ಏನು ಏನ್ ಮಾಡ್ತಿರೋಡ್ತಿರೋದ್ರ ಸೊ ಇಂಗ್ಲಿಷ್ ನೋಡ್ಬೇಕಾರೆ ಹೀ ಹಿಮ್ಸೆಲ್ಫ್ ಇಲ್ ಬಿ ಎಕ್ಸಾಲ್ಟೆಡ್ ಅಂತ ನೋಡ್ತಿರೋದ್ರ ದೇವರ ದೇವ್ರ ತಾಣವುಳ್ಳ ಕೆಡೆ ನಾವು ಎಷ್ಟು ತಗ್ಗಿಸ್ಕೊಂತೀರೋ ದೇವ್ ನಾವ್ ಮಾಡ್ತಾರೆ ಎಷ್ಟು ಉನ್ನತವಾಗಿ ಏರ್ಸ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ಒಂದು ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ನಮ್ಮ ಕರ್ತನಾಗಿರೋ ರಕ್ಷಕನಾಗಂತ ಯೇಸು ಖುಷು ಅಂತ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ ಸೊ ಅದಕ್ಕೆ ನಾವು ರೀ ಪ್ರಕಟಣೆ ಪುಸ್ತಕದಲ್ಲಿ ಕೂಡ ಓಡಬೇಕಾರೆ ಏನ್ರಿ ಯೇಸು ಒಂದು ಚಿತ್ರೀಕರಣ ಕೂಡ ಏನು ಮಾಡ್ತೀವಿ ನಾವು ಕೊಟ್ಟಿ ನೋಡ್ತೀರಿ ಅಲ್ವರ ಸೊ ಸಕಲ ರಾಜ್ಯ ಘನತೆ ಗೌರವ ಮಹಿಮೆ ಸಿಂಹಾಸನಗಳು ಯುಗ ಯುಗಾಂತರಗಳಿಗೆ ಯಾರಿಗೆ ನಿ ಅಂತ ಕೂಡ ನಾವೇನು ಮಾಡ್ತೀರಿ ಅಲ್ಲಿ ಹೇಳೋದನ್ನ ನೋಡ್ತೀರಿ ಅದರ ಅಂದ್ರೆ ಯೇಸು ಖುಷಿ ನಂಬಿಕ್ರಾಗಿರೋದ್ರಿಂದ ದೇವರ ಮಗನ್ನ ಏನಪ್ಪ ಮಾಡಿದ್ರೆ ಅಷ್ಟು ಉನ್ನತವಾಗಿ ಒಂದು ಸ್ಥಾನಕ್ಕೆ ಏನ್ ಮಾಡ ಏರ್ಸಿದಾರೆ ಅಂಗಂದ್ರೆ ಏರ್ಸಿದಾರೆ ಅಂತ ಅರ್ಥ ತಂದೆ ತನ್ ಗಿರ ಸ್ಥಾನ ಕಂಪ್ಲೀಟ್ ಆಗಿ ಎಸ್ಗಿ ಬಿಟ್ಕೋಬಿಟ್ಟಿದಾರಾ ಅಂತಂದ್ರೆ ಆತರ ಅಲ್ಲ ಅಲ್ವರಾ ಸೊ ಮತ್ತೆ ಏನು ಹಂಗ ತಂದೆ ಮಗ ಇಬ್ರು ಒಬ್ರೇನಾ ಇಬ್ರು ಏನ್ ಒಂದೇನಾ ಹಾಗೂ ಏನಲ್ಲ ಅಲ್ವೇ ಅಲ್ಲ ಅಲ್ವರ ಸೊ ನೋಡ್ಬೇಕ್ರೆ ಎಲ್ಲ ಒಂದು ಎಂತಾರೆ ಒಂದು ಮುಖ್ಯವಾದ ಪ್ರಮುಖವಂತ ಸ್ಥಾನದಲ್ಲಿ ಯಾರಪ್ಪ ಇದಾರೆ ಅಂತಂದ್ರೆ ನಮ್ಮ ತಂದೆ ಆ ದೇವರು ಏನಾಗಿರೋದು ಅದಿರೋದು ಅಲ್ವರ ಸೊ ಈ ಒಂದು ಪ್ರಮುಖ ಸ್ಥಾನನ ಅವ್ರು ಹತ್ರ ಹಂಚ್ಕೊಂಡಿದ್ದಾರೆ ಅಂತ ನೋಡ್ತೀರಿ ಅಂತಂದ್ರೆ ಕ್ರಿಸ್ತಿನಿತ್ಯ ಏನ್ ಮಾಡ್ತಾರೆ ಹಂಚ್ಕೊಂಡಿರೋದಂತ ಮಾಡ್ತೀವಿ ಅವ್ರು ನೋಡ್ತೀರಿ ಅಲ್ವಾರ ಸೊ ಹೇಗೆ ನೋಡಿ ಅವ್ರ ಮೇ ಹೇಳ್ತಾ ಚೆನ್ನಾಗಿದೆ ಓದೋಣ ಲೂಕ್ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ನೋಡ್ರಿ ಲೂಕ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಆದದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ ವೆರಿ ಗುಡ್ ನೋಡ್ರ ಸೊ ಅಲ್ಲಿ ಏನಂತ ಹೇಳ್ತಾನೆ ಯಸು ಕೃಷ್ಣ ಹೇಳ್ತಾರೆ ದೇವರು ಹೇಗೆ ನನಗೆ ಒಂದು ರಾಜ್ಯವನ್ನು ನೇಮಿಸಿದರೋ ಅದೇ ಪ್ರಕಾರ ನಾನು ನಿಮಗೆ ಮಾಡ್ತೀನಿ ನಿಮ್ಗೆ ಒಂದು ರಾಜ್ಯವನ್ನು ನೇಮಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಅಂದ್ರೆ ದೇವರು ಕ್ರಿಸ್ತನ್ಗೆ ಏನ್ ಮಾಡಿದಾರೆ ಒಂದ್ ರಾಜ್ಯವನ್ನು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಹೇಗೆ ಕೊಟ್ರು ಹಾಗೆ ಕೊಟ್ಬಿಟ್ರಾ ಸುಮ್ನೆ ಅಂತಂದ್ರೆ ಇಲ್ಲ ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾಗಿದೆ ಇದೆ ಅದರ ಏನದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದ ನೋಡಿ ರೆವಲ್ಯೂಷನ್ ತ್ರೀ ಟ್ವೆಂಟಿ ಒನ್ ರೆವಲ್ಯೂಷನ್ ತ್ರೀ ಟ್ವೆಂಟಿ ಒನ್ ಏನದು ಕಂಡೀಷನ್ಸು ಏಸು ಕುಸಂಗ ರಾಜ್ಯನ ಹೆಂಗೆ ಕೊಟ್ರು ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ನೋಡ್ರ ಅಲ್ಲೇ ಹೇಳ್ತಾರೆ ಅಂದ್ರೆ ಕೆಡ್ತಾನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ ಯೇಸು ಕ್ರಿಸ್ತನು ಏನಪ್ಪಾ ಮಾಡಿದ್ರೆ ಜಯ ಒಂದಿ ಎಲ್ಲಪ್ಪ ಕೂತಿದ್ರೆ ತಂದೆಯ ಸಿಂಹಾಸನ ಕೂತಿದ್ದಾರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ ಹ್ಮ್ ತಂದೆಯ ಸಿಂಹಾಸನೊಡನೆ ತಂದೆಯೊಡನೆ ಸಿಂಹಾಸನ ಕೂತವ್ರೆ ಅಂತ ಅಲ್ವರ ಹಂಗಾರೆ ವ್ಯವಸ್ಥೆ ಮಾಡಿದ್ದೀನಿ ಏಸು ಕ್ರಿಸ್ತನ್ ಹಂಗೆ ಕೂಪ್ಬಿಡ್ರ ಪ್ರೈಸ್ ಒಂದು ಇಲ್ಲ ಏಸು ಕ್ರಿಸ್ತು ಏನ್ ಮಾಡಿದ್ರೆ ಓವರ್ಕಮ್ ಕಮ್ ಮಾಡಿದಾರೆ ಅಲ್ವರ ಜಯ ಒಂದಿದಾರೆ ಹಂಗಾರೆ ಅವ್ರ ಜೀವನದಲ್ಲಿ ಏನಿತ್ತು ಕಷ್ಟ ಸಂಕಟ ತೊಂದರೆಗಳು ಅಲ್ವರ ವಿಪತ್ತುಗಳು ಎಲ್ಲಾ ತರ ಏನಾಗಿತ್ತು ಅವ್ರ ಜೀವನದಲ್ಲಿ ಇತ್ತು ಅಲ್ವರ ಹಂಗಾರೆ ಕ್ರೈಸ್ಟಿಗೆ ಈ ಪೊಸಿಷನ್ ಫಸ್ಟ್ ಏನಾಗಿದ್ಲಾ ಇರ್ಲಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ತನ್ನ ತಂದೆಯ ದೇವರ ತ್ರಾಣ ಉಳ್ಳ ಅಸ್ತಿತ್ವದ ಕೆಳಗಡೆ ಯೇಸು ಕ್ರಿಸ್ತು ತನ್ನ ತಾನೇ ಏನ್ ಮಾಡಿದ್ರು ತಗ್ಗಿಸ್ಕೊಂಡ್ರು ಅಲ್ವಾರ ಆ ತಗ್ಗಿಸ್ಕೊಂಡಿದದಕ್ಕೆ ದೇವರು ಅವ್ರಿಗೆ ಕೊಟ್ಟಂತ ಮಹಿಮೆನೆ ಏನಪ್ಪಾ ಅಂತಂದ್ರೆ ಉನ್ನತವಾದ ಸ್ಥಿತಿಗೆ ಏನ್ ಮಾಡಿದಾರೆ ಅವ್ರನ್ನ ಏರಿಸಿದ್ದಾರೆ ಅಲ್ವರಾ ನೋಡಿ ಇವಾಗ ಯೇಸು ಕ್ರಿಸ್ತು ದೇವರು ಒಂದು ತ್ರಾಣವುಳ್ಳ ಉಳ್ಳ ಕಡೆ ಏನರ್ಥ ಅದರ ಎಷ್ಟೆಲ್ಲ ಅನುಭವಗಳು ಕೊಟ್ಟರು ದೇವರು ಎಷ್ಟೆಲ್ಲ ಹಿಂಸೆಗಳನ್ನ ಕೊಟ್ರು ಅಲ್ವರ ದೇವ್ರಿಗೆ ಇವೆಲ್ಲ ತಡೀಕೆ ಆಗಲ್ಲ ಅಂತ ಅಂದ್ಬಿಟ್ಟು ಏನು ಯಾವ್ದು ಇಲ್ಲ ರೀ ಎಲ್ಲ ಏನು ಬೇಕಾರೆ ತಡಿಬೋದಾಗಿತ್ತು ಅಲ್ವರ ಯೇಸು ಕ್ರಿಸ್ ಹೇಳ್ತಾರೆ ನಾನು ದೇವತೆ ಪ್ರಾರ್ಥನೆ ಮಾಡ್ತಾರೆ ದೇವನಂಗೆ ಎಷ್ಟು ಕಳ್ಸ್ಕೊಡ್ತಾರೆ ಹನ್ನೆರಡು ಏನ್ತಾರೆ ಗಣಗಳು ದೂತಗಳು ಮಾಡ್ತಾರೆ ಕಳ್ಸಿಕೊಡ್ತಾರೆ ಏಸು ಕ್ರಿಸ್ತು ಅಪೂರ್ಣ ಒಂದು ಶಕ್ತಿನ ಏನು ಮಾಡ್ಬೋಯ್ತು ಉಪ್ಯೋಗಿಸ್ಬೋಯ್ತು ಅದು ಉಪಯೋಗಿಸ್ತಾರ ಅಂತ ನೋಡ್ಬೇಕಾರೆ ಅವ್ರು ಏನು ಮಾಡಕ್ ಹೋಗಿಲ್ಲ ಅದನ್ನ ಅದನ್ನ ಉಪ್ಯೋಗ್ಸಕ್ ಹೋಗಿಲ್ಲ ಅದೇನು ಮಾಡೋದಂದ್ರೆ ದೇವರಿಗೆ ಸಂಪೂರ್ಣವಾಗಿ ಏನ್ ಮಾಡೋದನ್ನ ಅದನ್ನ ಬಿಟ್ಕೊಟ್ರು ಅಂತ ನಾವ್ ಏನ್ ಮಾಡ್ತೀರ ನೋಡ್ತೀರಿ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅದನ್ನ ಓದ್ ನೋಡಿಂತೀನಿ ಎಲ್ಲಿ ಎಂತಂದ್ರೆ ಮೊದಲನೇದಾಗೆ ಏಷಯ ಐವತ್ಮೂರು ಏಷಾಯ ಐವತ್ತು ಮೂರನೇ ಅಧ್ಯಾಯ ಹತ್ತನೇ ವಾಕ್ಯ ಹ್ಮ್ ಯಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿ ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು ನೋಡ್ರ ಹೇಳ್ತಾರೆ ಆತನ ಜಜ್ಜುವುದು ಯಾರ ಸಂಕಲ್ಪ ಅಂತ ನೋಡ್ತಿದ್ರೆ ಯಹೋವನ ಸಂಕಲ್ಪ ಅಂತ ನೋಡ್ತೇನೆ ಗಾಡ್ಸ್ ಪ್ಲಾನ್ ಅಂತೆ ಯಾರನ್ನ ಜಜ್ಜದು ಕ್ರಿಸ್ತನ ಜಜ್ಜದು ಅಂದ್ರೆ ಅಲ್ಲಿ ನೋಡ್ಬೇಕ್ರೆ ಜಜದೇನ್ ಕೈನಲ್ಲಿ ಜಜದಂತಲ್ಲ ಅದರ ಕಾಲ್ನ ಹಾಕೇನ್ರಿ ತುಳಿಯುವಂಥದ್ದು ಅನುಭವ ಅಂದ್ರೆ ಅಷ್ಟೊಂದು ಕೆಳಮಟ್ಟದಲ್ಲಿ ಅಷ್ಟೊಂದು ಏನ್ ಒಂದು ತಗ್ಗಿಸ್ಕೊಡಂತ ಅನುಭವಗಳನ್ನ ಯಾರು ಕೊಟ್ರಪ್ಪ ಅಂತಂದ್ರೆ ಕ್ರಿಸ್ತನ್ ಏನ್ ಮಾಡ್ರು ಅವ್ರು ಕೊಟ್ರು ಅದರ ಇವೆಲ್ಲವನ್ನು ಕ್ರಿಸ್ತನ್ ಏನ್ ಮಾಡ್ಬೇಕೈತಂದ್ರೆ ಸಹಿಸ್ಕೊಬೇಕೈತೆ ಅದೇ ತಾಣವುಳ್ಳ ಆಸ್ತಿಗಡೆ ಏನ್ರಿ ತನ್ನ ತಾನೇ ತಗ್ಗಿಸ್ಕೊಡೋ ಅಂಥದ್ದು ಏನೋ ತಾಣವುಳ್ಳ ಆಸ್ತಿಲ್ಲಿ ತಗ್ಗಸ್ಕೊಡೋತಂದ್ರೆ ಯಾರು ಇನ್ಸಲ್ಟ್ ಮಾಡಿದ್ರೆ ಯಾರು ಬೇಜಾರ್ ಮಾಡಿದ್ರೆ ಅದರ ಅದನ್ನೇನ್ ಮಾಡ್ಬೇಕು ಅದನ್ನ ಸಹಿಸ್ಕೊಂಡು ಅಲ್ವರ ದೇವ್ರ ಚಿತ್ತಕ್ಕೆ ಮಾಡಕದ್ನಾ ಸಂಪೂರ್ಣವಾಗಿ ಏನ್ ಮಾಡಕದ್ನಾ ಒಪ್ಪಿಸ್ಕೊಡ್ಬೇಕು ಈ ದೇವ್ರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಿರ್ ಗೊತ್ತಾ ಅಲ್ಲಿವರೆಗೂ ತಾಳ್ಮೆಯಿಂದ ವೈಟ್ ಮಾಡೋದಕ್ಕೆ ಏನ್ ಹೇಳಿದ್ರ ತಾಣ ಉಳ್ಳ ಹಸ್ತ ಕಡೆ ಮಾಡೋದು ತನ್ನ ತಾನೇ ಏನ್ ಮಾಡೋದು ತಗ್ಗಿಸ್ಕೊಂಡು ನೋಡೋದು ಅಂತ ಹೇಳ್ದು ಅಲ್ವರ ಅದಕ್ಕೆ ಏನ್ರಿ ಆತನ ಜಜ್ಜುವುದು ಯಾವ ಸಂಕಲ್ಪ ಆಗಿತ್ತು ಯಹೋನ ಸಂಕಲ್ಪ ಆಗಿತ್ತು ಇದು ಏನ್ ಮಾಡುದು ಕ್ರೈಸ್ಟ್ ಅವ್ರಿಗೆ ಜಜ್ಜ್ ಬೇಕಾರೆ ಇದಕ್ಕೆ ಏನ್ ಮಾಡೋದು ಅದೇ ಅವ್ರಿಗೆ ಸೆಲೆಂಡರ್ ಆಗೋದು ಏಸಕ್ಕು ಸರ್ ಯಾಕೆ ಮಾಡ್ಬೋದಾಗಿತ್ತು ಅವ್ರಿಗೆ ಸೆಲ್ಫ್ ವಿಲ್ ಇಲ್ಲ ಅಂತಲ್ಲ ಆ ನ ಎಕ್ಸ್ಪ್ರೆಸ್ ಮಾಡೋದಿತ್ತು ಆದ್ರೆ ಅದು ದೇವ್ ಸಿತ್ತಲ್ಲ ಅಂತ ಅದನ್ನ ಜೀರ್ಣ ಮಾಡೋದು ಟ್ರೈ ಮಾಡೋದು ನೋಡಿ ಅದೇ ಥರ ನಮ್ಗೆ ಏನು ಅಡ್ವೈಸ್ ಮಾಡ್ತಾರೆ ಎಲ್ಲಿ ಫಸ್ಟ್ ಪೀಟರ್ ಫಸ್ಟ್ ಪೀಟರ್ ಫಸ್ಟ್ ಪೀಟರ್ ವಿಧೇಯರಾಗಿರ್ರಿ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತನೆಂದು ಹರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ ಆದರೆ ಒಳ್ಳೇದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ನೋಡುದ್ರ ಏನ್ ಹೇಳ್ತಾರೆ ತಪ್ಪು ಮಾಡಿ ಗುದ್ದು ತಿಂದು ಅದ್ರಲ್ಲಿ ತಾಳ್ಮೆಯಿಂದ ಇರೋದ್ರಲ್ಲಿ ಏನು ಕೀರ್ತಿ ರೀ ಅದರ ಯಾಕಪ್ಪ ಅಂತಂದ್ರೆ ಇಡೀ ಲೋಕ ಮಾಡೋದೇನ್ರಿ ಹಂಗೆ ಅದರ ಏನ್ ಮಾಡ್ತಾರೆ ತಪ್ಪು ಏನ್ ಮಾಡ್ತಾರೆ ಮಾಡ್ತಾರೆ ಅರ ತಪ್ಪು ಅಣ್ಮ ಸಿಗಾಕೊಂಡ್ರೆ ಮಾತ್ರ ಏನ್ ಮಾಡ್ತಾರೆ ಅಲ್ಲಿ ಅವಾಗ ತಾನೊಂದು ತಾನೇ ತುಂಬಾ ತಗ್ಗಿಸ್ಕೊಂಡು ಅಲ್ವರ ಏನ್ರಿ ಸೈಲೆಂಟ್ ಆಗಿ ಏನ್ ಮಾಡ್ತಾರೆ ಇರ್ತಾರೆ ಅಲ್ವರ ಏನಾರ ದೀನತಿನ ನಡ್ಕೊತಾರೆ ಯಾಕೆ ಏನಾರ ಸ್ವಲ್ಪ ಇನ್ನೂ ಹೆಚ್ಚಿಗೆ ಮಾತ್ರ ಇನ್ನೂ ಏನಾಗ್ತಾರೆ ಜಾಸ್ತಿ ಪನಿಶ್ಮೆಂಟ್ಗಳು ಜಾಸ್ತಿ ಬೀಳ್ತಾರೆ ಅದಕ್ಕೆ ಏನು ಮಾಡ್ತಾರೆ ತೇ ಅವ್ಲು ಏನ್ ಮಾಡ್ತಾರೆ ಅವ್ಳು ತಗ್ಗಿಸ್ಕೊಂಡು ನಡೀತಾರೆ ಇಲ್ಲಿ ನಮ್ಗೆ ಏನ್ ಹೇಳ್ತಾರೆ ಏನ್ರಿ ತಪ್ಪು ಮಾಡಿ ಸೈಲೆಂಟ್ ಆಗಿರೋದಲ್ಲಿ ಏನ್ ದೊಡ್ಡ ವಿಚಾರ ಏನಿಲ್ಲ ಎಲ್ಲರೂ ಏನಾಗ್ತಾರೆ ಇದ್ದೇ ಇರ್ತಾರೆ ಅದು ನ್ಯಾಚುರಲ್ ಅಲ್ವರ ತಪ್ಪು ಅಣ್ಣ್ಮೇಲೆ ಸೈಲೆಂಟ್ ಆಗಿ ಇರ್ಲೇಬೇಕು ಅಲ್ವರಾ ಆಗುತ್ತೆ ತೊಪ್ಪೇ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಹಾಗರ ಅವಾಗ ಏನ್ರೀ ಈ ಬೈಗಳನ್ನ ತೊಣದಲ್ಲಿ ನಾವು ಹೆಂಗಿರ್ಬೇಕು ಬಹು ತಾಳ್ಮೆಯಿಂದ ಏನಾಗಿರ್ಬೇಕು ಇರಬೇಕು ಅದರಿಂದ ಯಾರಿಗಪ್ಪ ಕೀರ್ತಿ ಅಂತಂದ್ರೆ ದೇವ್ರಿಗೇನ್ರಿ ಕೀರ್ತಿ ಅದಕ್ಕೆ ಹೇಳೋದು ದೇವ್ರ ತಾಣವುಳ್ಳ ಹಸ್ತಕ್ಕೆ ಅಡ ಯಾರು ತಗ್ಗಸ್ಕೊಂತಾರೋ ಅವ್ರಿಗೆ ಮಹಿಮೆ ಘನತೆ ಗೌರವ ಕೊಡೋದೆಲ್ಲ ಯಾರಪ್ಪ ಅಂತ ನೋಡ್ತೀನಿ ಅಂದ್ರೆ ದೇವರು ಅದರ ಏನಂತಾರೆ ಸೂಕ್ತ ಕಾಲದಲ್ಲಿ ದೇವ್ರ ಏನ್ ಮಾಡ್ತಾರ ಅವ್ರಿಗೆ ಅವ್ರಿಗೆ ಎಂತ ದೇವ್ರ ಉನ್ನತವಾದ ಸ್ಥಿತಿಗೆ ಏನ್ ಮಾಡ್ತಾರೆ ಏರ್ಸ್ತಾರೆ ಎಲ್ಲರ ಅದ್ಗೆ ಕ್ರೈಸ್ಟ್ ಬುಲ ಇರ್ಬೇಕಾರೆ ಹೆಂಗಿದ್ರು ನಮ್ಗೆ ಏನಾಗಿದ್ರು ಹಂಗೆ ಎಕ್ಸಾಂಪಲ್ ಇದ್ರು ನೋಡಿ ಎಲ್ಲ ಮುಂದೆ ಕೇಳ್ತಾರ ಅದೇನಂತೀನಿ ಹ ಇದಕ್ಕಾಗಿ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ನೋಡ್ರಾ ನಮ್ಗೆ ಕರೆದಿರೋದು ಏನಕ್ಕೆಂತೆ ಪರ್ಪಸ್ ಆಫ್ ದ ಕಾಲಿಂಗ್ ಏನಕ್ಕೆ ಇದಕ್ಕಾಗೇನೆ ಎಲ್ಲ ಅವರು ನಮ್ಗೆ ಒಳ್ಳೆ ಹೆಸರು ಕೊಡ್ತಾವ್ರೆ ಅಂತಂದ್ರೆ ನಾವೆಲ್ಲ ಮಾಡ್ಬೇಕು ಓಹೋ ಅಂದ್ರೆ ನಮ್ಮ ಕಾನ್ಸೆಂಟ್ರೇಷನ್ ನಲ್ಲಿ ನಾವ್ ಓಡ್ತಿರೋದ್ ಏನಾಗಿಲ್ಲ ಎಲ್ಲ ಒಂದ್ ಕಡೆ ಪ್ರಾಬ್ಲಂಬ್ ಇದೆ ಅಂತಂದ್ರೆ ಅವಾಗ ಏನಾಗಬೇಕು ಅಂತಂದ್ರೆ ನೋಡಿ ಏನ್ ಹೇಳ್ತಾರೆ ಇದಕ್ಕಾಗಿ ನೀವು ಕರೆಯಲ್ ಪಟ್ಟಿದಾರಲ್ವಾ ಅದರ ಹ ಏನ್ರಿ ಕ್ರಿಸ್ತನು ಸಹ ನಮ್ಗೆ ಏನ್ ಒಂದು ಮಾದರಿಂದ ಬಿಟ್ಟು ಹೋಗಿದಾರೆ ಹಿಂಸೆಗಳನ್ನ ಅನುಭವಿಸಿ ಅಲ್ವಾರ ಇವಾಗ ವ್ಯವಸ್ಥೆ ಮಾಡಿ ಏಸು ಕ್ರಿಸ್ತಕ್ಕಿಂತ ಯಾರೂ ಇಲ್ಲ ರೀ ಅದರ ಹಂಗಾರೆ ಎಲ್ಲರೂ ಅವ್ರನ್ನ ಖಂಡಿತವಾಗಿ ಅಪ್ರಿಷಿಯೇಟ್ ಮಾಡ್ಬೇಕಾಯ್ತಲ್ಲ ಯಾಕಂದ್ರೆ ಲೋಪ ಲೋಪದೋಷ ಇಲ್ಲ ನ್ಯಾಯ ಪ್ರಮಾಣದಲ್ಲಿ ಏನು ಒಂದು ತಪ್ಪುಗಳೇ ಇಲ್ಲ ಅವರಲ್ಲಿ ಅದರ ಪಾಪನೂ ಇಲ್ಲ ಹಂಗಾರ್ ಬೇಕಾದ್ರೆ ಅವ್ರನ್ನಲ್ಲಿ ಖಂಡಿತವಾಗೂ ಏನೂ ಫಾಲ್ಟ್ ಕಂಡಿಕೆ ಸಾಧ್ಯ ಇಲ್ಲ ಆದರೆ ಅದ್ರಲ್ಲಿ ಫಾಲ್ಟ್ ಕಂಡಿ ಅಂತ ಜನಗಳೇನಾಗಿದ್ರು ಇದ್ರು ಅಲ್ವರ ಯೇಸು ಕ್ರಿಸ್ತು ನಡುವೆ ಹೆಂಗಿದ್ರು ಅಂತ ಅದನ್ನೇ ಹೇಳ್ತಾರೆ ನಮಗಾಗಿ ಏನ್ ಮಾಡಿದ್ರು ಮಾದರಿನ ಬಿಟ್ಟು ಹೋಗಿದ್ದಾರೆ ನಾವು ಅವ್ರ ಹೆಜ್ಜೆ ಜಾಡಲ್ಲಿ ಏನ್ ಮಾಡ್ಬೇಕಂತೆ ನಡಿಬೇಕಂತೆ ಯಾಕೆ ಆತನು ಯಾವ ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಒಪ್ಪಿಸ್ಬಿಟ್ರಂತೆ ನ್ಯಾಯವಾಗಿ ತೀರ್ಪು ಮಾಡೋನ್ಗೆ ಏನ್ ಮಾಡೋದ್ರೆ ತನ್ನ ಕಾರ್ಯನವರು ಒಬ್ಬಸ್ ಒಪ್ಪಿಸ್ಬಿಟ್ರು ಅಂತ ನಾವೇನು ಮಾಡ್ತೀರ ಅಲ್ಲಿ ನೋಡ್ತೀರಿ ಅಲ್ವರ ಅದಕ್ಕೆ ಕರ್ತವ್ಯ ಪ್ರೀತಿ ಅಂತ ಸೊರಸಗಳೇ ನಾವು ಏನಪ್ಪಾ ಮಾಡ್ಬೇಕು ಅಂದ್ರೆ ಅದಿಕ್ಕಾಗಿ ಕರೀಲಿಪಟ್ಟಿದ್ದೀರಾ ಅವ್ರ ಎಜಿಜಾಳ್ ನಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಏನ್ರಿ ಅದನ್ನು ದೇವ್ರಕ್ಕೆಲ್ಲ ಒಪ್ಪಿಸ್ಕೊಟ್ಟು ಏನ್ ಮಾಡ್ಕೋ ತಗ್ಗಿಸ್ಕೊಂಬ ಅಲ್ಲಿ ನಡಿಬೇಕು ಏನಂತೀರಿ ಯಾರು ತೀರ್ಪಡೋದು ಮಾಡೋದು ನ್ಯಾಯವಾಗಿರಂತ ನ್ಯಾಯಾಧಿಪತಿ ಖಂಡಿತವಾಗ ಏನ್ ಮಾಡ್ತಾರೆ ನ್ಯಾಯವಾಗಿ ತೀರ್ಪು ಮಾಡೇ ಮಾಡ್ತಾರೆ ಎಲ್ಲರ ದೇವ್ರು ಯಾವತರ ಅನ್ಯಾಯ ತೀರ್ಪು ಮಾಡಿದ ಎಲ್ಲರ ಎಕ್ಸಾಂಪಲ್ಗೆ ಅಂದ್ರೆ ಅನ್ಯಾಯ ತೀರ್ಪು ಮಾಡಿದ ಎಕ್ಸಾಂಪಲ್ ಏ ಇಲ್ಲ ಖಂಡಿತವಾಗ ದೇವರೇ ಮಾಡ್ತಾರೆ ನೀತಿವಂತನಾಗಿರ ದೇವ್ರು ಅದರ ನ್ಯಾಯವಾಗಿರಂತ ತೀರ್ಪು ಏನ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಅದರ ನಾವು ಕೇಳಲಿ ಬಿಡ್ಲಿ ಅವ್ರು ಮಾಡದೆ ಅಂತ ತೀರ್ಪು ನ್ಯಾಯವಾದಂತ ಒಂದು ನ್ಯಾಯಿಕೆ ಬದ್ಧವಾಗಿರೋಂಥದೇ ಏನೇನು ತೀರ್ಪು ಅದ್ರ ಆಗಿರ್ಬೇಕಾದ್ರೆ ನಾವೇನಾಗ್ಬೇಕಪ್ಪ ಅಂತಂದ್ರೆ ದೇವ್ರ ತಾಣ ಉಳ್ಳ ಹಸಕಡೆನಾಗ್ಬೇಕು ನಾವು ತಗ್ಗಿಸ್ಕೊಬೇಕು ಆಮೇಲೆ ನೋಡಿ ಯೇಸುಕುಸು ಅವರು ಎಕ್ಸಾಂಪಲ್ ಯಾರೋ ಏನಂತಾರೆ ಅವ್ರಿಗೆ ಯಾರ ಬೈಬೇಕಾರಂತೆ ಓದಿ ಮುಂದಕ್ಕೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಪ್ಪವನ್ನು ಏರಿದನು ಏನ್ರಿ ಅವರು ನಮ್ಮ ಪಾಪಗಳನ್ನ ಹೊತ್ಕೊಂಡು ಮಾಡ್ರು ಏರಿದ್ರು ಬೈಬೇಕಾರೆ ಅವ್ರಿಗೆ ಪ್ರತಿಯಾಗಿ ಬಯಲಿಲ್ಲ ಗದರ್ಸ್ಬೇಕ ಪ್ರತಿಯಾಗಿ ಗದರ್ಸ್ಲಿಲ್ಲ ಬೆದರಿಕೆ ಹಾಕ್ಲಿಲ್ಲ ಅಲ್ವರಾ ಸೊ ನೋಡ್ಬೇಕ್ರೆ ಇದಕ್ಕಾಗೇನೆ ಏನ್ರಿ ದೇವರ ತಾಣ ಉಲ್ಲಾಸ ಕಡೆ ದೀನತೆ ನಡ್ಕೊಳೋದು ಇದು ಎಕ್ಸಾಂಪಲ್ ಅದರ ಏನೋ ಎಲ್ಲಾರು ಮುಂದೆ ಸುಮ್ಮನೆ ಏನೋ ಯೂ ತಗ್ಗಿಸ್ಕೊಂಡರ ಯೂ ಅಂತ ನಡ್ಕೊಂಡು ಅದಲ್ಲ ತಗ್ಗಿಸ್ಕೊಂಡಂದ್ರೆ ತಗ್ಗಿಸ್ಕೊಳೋದನ್ನ ಏನಂದ್ರೆ ಇವೆಲ್ಲ ಔಟ್ವಾಡಾಗಿ ಏನ್ರಿ ತಗ್ಗಿಸ್ಕೊಂಡು ತಗ್ಗಿಸ್ಕೊಳೋದಲ್ಲ ಯಾವ್ದು ತಗ್ಗಿಸ್ಕೊಳೋದು ಇನ್ ಅವರ್ ಎಕ್ಸ್ಪೀರಿಯನ್ಸ್ ಅದರ ನಮಗಾಗಿರೋಂಥ ಅನುಭವಗಳಲ್ಲಿ ನಾವು ದೇವ್ರಿಗೆ ಎಷ್ಟು ತಗ್ಗಸ್ಕ ನಡಿಗೆ ಸಿದ್ಧವಾಗಿದ್ರಿ ಅಲ್ವರ ಅದನ್ನೇ ದೇವ್ರ ಏನು ಮಾಡೋದು ನಮ್ಮ ಜೀವನದಲ್ಲಿ ನೋಡೋ ಅದರ ಇದರಲ್ಲಿ ಏನ್ರಿ ನೋಡ್ಸ್ಬೇಕು ನಾವು ನಮ್ಮ ಒಂದು ಗುಣ ಏನು ಮಾಡಬೇಕು ನಾವಲ್ಲಿ ಅಲ್ಲಿ ನೋಡಿಸ್ಬೇಕು ಅಲ್ವರ ಎಷ್ಟು ಸಂದರ್ಭಗಳಲ್ಲಿ ಹೆಂಗಿರ್ತೀರಿ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಂತೀರಿ ಅದರ ಎಲ್ಲೇ ಆಗ್ತಾರೆ ತುಂಬಾ ಡಿಪೆಂಡ್ ಆಗ್ತಾರೆ ಅದರ ಅದ್ಗೆ ನೋಡ್ಬೇಕು ದೇವರು ಹೇಳ್ರಿ ಕ್ರೈಸ್ಟಿಗೆ ಉನ್ನತವಾದ ಸ್ಥಿತಿಗೆ ಇರ್ತಾರೆ ಅದಕ್ಕೆ ಹೇಳ್ತಾರೆ ನಾನು ಜಯ ಹೊಂದಿ ತಂದೆ ಒಡನೆ ಏನ್ ಮಾಡಿದಿನಿ ಸಿಂಹಾಸ ಮೇಲೆ ಕೂತ್ಕೊಂಡಿದಿನ ಹಾಗೇ ಜಯ ಒಂದ್ ನನ್ಗೆ ಅಲ್ವರ ಮಾಡ್ತೀನಿ ಅವಕಾಶ ಕೊಡ್ತೀನಿ ಅಂದ್ರೆ ಏಸು ಕಸ ಹೇಗೆ ಜಯ ಒಂದ್ರು ಅದರ ಸ್ವಚಿತ್ವಾಗ್ಯ ಅದರ ಆ ರೀತಿ ನಾವೇನ್ ಮಾಡಕೋ ಸ್ವಚಿತ್ವಾಗೆ ಜಯ ಹೊಂದ್ಬೇಕು ಆತರ ಜಯ ಒಂದನೆ ಸಿಂಹಾಸನದ ಪಕ್ಕದಲ್ಲಿ ಕೂತ್ಕೊಂಡಕ್ಕೆ ಏನು ಮಾಡ್ತೀನಿ ಅವಕಾಶ ಕೊಡ್ತೀನಿ ಅಂತಂದ್ರೆ ಅದಂದ್ರೆ ಇದು ನಮ್ಗೆ ಸ್ಪಷ್ಟವಾಗಿ ಏನಪ್ಪಾ ಗೊತ್ತಂದ್ರೆ ಕ್ರಿಸ್ತನ್ಗೆ ಈ ಮೇಲೆ ಕೂತ್ಕೊಳಕೆ ಅವಕಾಶ ಫಸ್ಟ್ ಏನಾಗಿಲ್ಲ ಹಾಗಾದ್ರೆ ಸಿಂಹಾಸನ ಮೇಲೆ ಯಾವತ್ತೇನಾಗಿಲ್ಲ ಕೂತ್ಕೊಂಡಿಲ್ಲ ಅಂತ ನಮ್ಗೆ ಏನಾಗುತ್ತೆ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗ್ತದೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೋ ಓದ್ತೀರಾ ಯಾರೋ ಬ್ರದರ್ ಸಿಸ್ಟರ್ಸ್ ವಾಲ್ಯೂಮ್ಸ್ ಇದೆಯಾ ಯಾರೋ ವಾಲ್ಯೂಮ್ ಬುಕ್ ಯಾರೋ ಓದ್ತೀರಾ ಬದಲಾ ಆ ಸೀತ ಓದಿ పేಜ್ ನಂಬರ್ ಗೊತ್ತಾ ಕನ್ನಡದಲ್ಲಿ ಈ ಸಿ เนาะ16 ರೈಟ್ ಸೈಡ್ ಎರಡನೇ ಪ್ಯಾರಾಗ್ರಾಫ್ ಸರ್ ಆ ಈ ಎಲ್ಲಾ ವಿದರ್ವಾದ ಇಲ್ಲ ಇಲ್ಲ ಸಮಗ್ರವಾದ ಅಂತ ಇದು ಸಮಗ್ರವಾದ ರಕ್ಷಣಾ ಕಾರ್ಯವು ಮಗನ ಮೂಲಕವಾದರೂ ಅದು ತಂದೆಯದು ಎಂಬುದು ಮತ್ತೊಂದು ನಿದರ್ಶನವಾಗಿದೆ ಎಂಬುದನ್ನು ನಾವು ಅಪೋಸ್ತಲನ ಈ ಮಾತುಗಳಿಂದ ಗಮನಿಸಬಹುದು ದೇವರು ಈ ಅಂತ್ಯದ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮೂಲಕ ಮಾತನಾಡಿದ್ದಾನೆ ಈತನನ್ನು ಎಲ್ಲಕ್ಕೂ ಭಾಧ್ಯನನ್ನಾಗಿ ನೇಮಿಸಿದನು ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಈತನು ದೇವದೂತರು ಅಂತಲೂ ಉತ್ತಮನಾದನು ವಿಭ್ರಿಯ ಒಂದನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳು ಪುನಃ ಆತನು ಹೇಳುವುದೇನೆಂದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡಿಯಲ್ಲಿ ಆಸನಾರೂಢನಾದಂತಹ ಮಹ ಮಹಾಯಾಜಕನು ನಮಗಿದ್ದಾನೆ ಈತನು ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯರು ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನದ ಗುಡಾರದಲ್ಲಿ ಯಾಜಕ ಉದ್ಯೋಗ ನಡೆಸುವವನಾಗಿದ್ದಾನೆ ಇಬ್ರಿಯ ಎಂಟು ಒಂದು ಮುಂದೆ ಅದೇ ಅಪೋಸ್ತನನ್ನು ಹೇಳುವುದೆಂದರೆ ಆದರೆ ಈ ಯಾಜಕನು ನಮ್ಮ ಕರ್ತನಾದ ಏಸು ಪಾಪ ನಿವಾರಣೆಗೋಸ್ಕರ ಆಡಿಯೋ ಕಟ್ ನೋಡಿ ಪರಲೋಕದೊಳಗೆ ಮಹತ್ವ ಪರಲೋಕದೊಳಗೆ ಮಹತ್ವ ದೇವರು ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂತಹ ಮಹಾಯಾಜಕನು ನಮಗಿದ್ದಾನೆ ಈತನು ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನದ ಗುಡಾರದಲ್ಲಿ ಯಾಜಕ ಉದ್ಯೋಗ ನಡೆಸುವವನಾಗಿದ್ದಾನೆ ಇಬ್ರಿಯ ಎಂಟು ಒಂದು ಮುಂದೆ ಅದೇ ಅಪೋಸ್ತನನ್ನು ಹೇಳುವುದೇನೆಂದರೆ ಆದರೆ ಈ ಯಾಜಕನು ನಮ್ಮ ಕರ್ತನಾದ ಏಸು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಇಬ್ರಿಯ ಹತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಎಂಬುದ ಆತ ಮುಂದುವರಿಸಿ ಬೋಧಿಸುವುದೇನೆಂದರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲ್ಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡಿಯಲ್ಲಿ ಆಸನಾರೂಢನಾಗಿದ್ದಾನೆ ಇಬ್ರಿಯ ಹನ್ನೆರಡು ಎರಡು ಮತ್ತು ನಮ್ಮ ಕರ್ತನಾದ ಏಸುಕ್ರಿಸ್ತನ ದೇವರು ಪ್ರಭಾವ ರೂಪವಾದ ತಂದೆಯೂ ಆಗಿರುವ ಆತನು ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು ಎಫ್ ಎಸ್ ಒಂದು ಹದಿನೇಳರಿಂದ ಇಪ್ಪತ್ತೆರಡು ವಚನಗಳು ಪುನಃ ಅಪೋಸ್ತರನು ನಮ್ಮ ಕರ್ತನಾದ ಯೇಸುವಿನ ಬಗ್ಗೆ ಹೇಳುವುದೇನೆಂದರೆ ಆತನು ಪರಲೋಕಕ್ಕೆ ಏರಿ ಹೋಗಿ ದೇವರ ಬಲಗಡೆಯಲ್ಲಿದ್ದಾನೆ ದೇವದೂತರು ಅಧಿಕಾರಿಗಳು ಮಹತ್ವಗಳು ಆತನ ಸ್ವಾಧೀನವಾಗಿವೆ ಒಂದು ಪೇತ್ರ ಮೂರು ಇಪ್ಪತ್ತೆರಡು ಎಂಬುದಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಅದಕ್ಕೆ ಸಹೋದರಗಳೇ ಯೇಸು ಏನ್ ಮಾಡಿದ್ದಾರೆ ಆ ಇವೆಲ್ಲವನ್ನು ಜಯಿಸಿ ಪಾಪನ ವಿಶುದ್ಧಿ ಮಾಡಿದ್ಮೇಲೆ ದೇವರ ಬಲ್ಗಳೇ ಕೂತ್ಕೊಂಡಿದ್ದಾರೆ ಅಂದ್ಬಿಟ್ಟು ಅನೇಕ ವಾಕ್ಯಗಳಿದೆ ಹೋದ ಹಿಬ್ರೆಯ ಆದ್ದರಿಂದ ನಾವು ಕೇಳಿದ ಸಂಗತಿಗಳಲ್ಲಿ ತಪ್ಪಿ ಹೋದವೆಂದು ಭಯಪಟ್ಟು ಅವುಗಳಿಗಾಗಿ ಹೆಚ್ಚಾಗಿ ಲಕ್ಷ ಕೊಡುವರಾಗಿರಬೇಕು ಯಾಕಂದರೆ ದೇವದೂತರ ಮೂಲಕವೇ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ವಿಧೇಯತ್ವಕ್ಕೂ ನ್ಯಾಯವಾದ ಎಷ್ಟನೇ ಅಧ್ಯಾಯ ವೃದ್ಧಿ ಎರಡು ಒಂದನೇ ಅಧ್ಯಾಯದಲ್ಲಿ ಎರಡರದು ಈತನು ದೇವದೂತರಿಗೂ ಉತ್ತಮನಾಗಿಯೂ ಇದ್ದನು ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದ್ದ ಹೊಂದಿದ್ದನಲ್ಲ ಹೇಗಂದರೆ ನಾಲ್ಕ್ ಮುಗಿತು ಬ್ರದರ್ ಹೋದ್ರಿ ನನಗೆ ನೀನು ಮಗನು ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ ನಾನು ಅವನಿಗೆ ತಂದೆಯಾಗಿರುವೆನು ಅವನು ನನಗೆ ಮಗನಾಗಿರುವನು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು ಈತನ ಮೂಲಕವೇ ಜಗತ್ತನ್ನು ಉಂಟುಮಾಡಿದನು ಈತನು ದೇವರ ಪ್ರಭಾವದ ಪ್ರಕಾಶವೋ ಆತನ ತತ್ವದ ಮೂರ್ತಿಯೂ ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಯೇಸು ಕ್ರಿಸು ಪಾಪನ ಶುದ್ಧಿ ಮಾಡಿದ ಮೇಲೆ ಕಂಪ್ಲೀಟ್ ಆಗಿ ಪಾಪನ ನಿವೃತ್ತಿ ಮಾಡಿದ ಮೇಲೆ ದೇವರು ಏನಪ್ಪ ಮಾಡಿದಾರೆ ಅಂದ್ರೆ ಅವ್ರಿಗೆ ಪರಲೋಕಕ್ಕೆ ಏರಿ ದೇವರ ಬಲಗಡೆಯಲ್ಲಿ ಆಸೀನ ರೂಢನಾಗಿದ್ದಾನೆ ಅಂತ ಹೇಳ್ತಾರೆ ಅದರ ಅಂದ್ರೆ ಅಲ್ಲಿವರೆಗೂ ಯೇಸು ಖ್ರಸ್ಸು ಈ ಕೆಲಸನ ಮಾಡಿ ಸಂಪೂರ್ಣವಾಗಿ ಮುಗಿಸೋ ತನಕ ದೇವ್ರಿಗೆ ನಂಬಿಕೆಸ್ಥರಾಗಿದ್ರಿಂದ ಪ್ರೂವ್ ಮಾಡೋ ತನಕ ಈ ಪೊಸಿಷನ್ ನ ತಂದೆಯ ಸಿಂಹಾಸನ ಪಕ್ಕದಲ್ಲಿ ಅಂದ್ರೆ ಸಿಂಹಾಸನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಅವಕಾಶನೇ ಇಲ್ಲ ಅವ್ರಿಗೆ ಕೊಡಲ್ಪಡ್ಲಿಲ್ಲ ಆಮೇಲೆ ನೆಕ್ಸ್ಟ್ ಹ್ಮ್ ಈತನು ದೇವದೂತರಿಗಿಂತಲೂ ಉತ್ತಮನಾದನು ಈ ರೀತಿ ನೋಡಿದ್ರೆ ಜೀಸಸ್ ಕ್ರೈಸ್ಟ್ ಏನಪ್ಪಾ ಆಗಿದ್ದಾರೆ ಅಂತ ನೋಡ್ತೀನಿ ಅಂತಂದ್ರೆ ಎಲ್ಲಾ ದೇವದೂತರುಗಳಕ್ಕಿಂತ ಏನಾಗಿದ್ದಾರೆ ಅಂತಲ್ಲಿ ಉತ್ತಮನಾಗಿದ್ದಾನೆ ಅಲ್ಲರಾ ಏನು ಉತ್ತಮನಾಗಿದ್ದಾನೆ ಅಂತ ನೋಡಬೇಕಾದ್ರೆ ಎಲ್ಲ ದೇವದೂತರುಗಳಲ್ಲಿ ಯಾರೋ ದೇವದೂತರುಗಳು ದೇವರಿಗೆ ಮಣ್ಣದವ್ರಿಗು ನಂಬಿಕಸ್ತರಾಗಿದ್ರಾ ಅಂತ ನೋಡಿದ್ರೆ ಇಲ್ಲ ಅಲ್ದರಾ ಸರಿ ನೋಡ್ಬೇಕಾರೆ ಏಸು ಕ್ರಿಸ್ತು ಮಾತ್ರ ಏನಾಗಿದೆ ಅಂದರೆ ಏನ್ರಿ ದೇವದೂತಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟು ಮನುಷ್ಯನ ರೂಪ ಧರಿಸ್ಕೊಂಡು ಬುಲೋಗ್ಸಲ್ ಬಂದಿದ್ದ ದೇವ್ರಿಗೆ ಏನಾಗಿದಂತೆ ನಂಬಿಕಸ್ಥರಾಗಿದ್ರು ಅಂತ ನಾವೇನು ಮಾಡ್ತೀನಿ ನೋಡ್ತೀರಿ ಅದರ ಆಮೇಲೆ ಈ ದೇವದೂತರುಗಳು ಬಂದ್ಬಿಟ್ಟು ಏನ್ರಿ ಹಾ ಯಾವ ಥರ ಏನ್ರಿ ದೇವರಿಗೆ ತಗ್ಗಿಸ್ಕು ನಡಿಯುವಂಥ ಅವಕಾಶ ಕೊಟ್ಟವಾಗ ತಗ್ಗಸ್ಕು ನಡಿದಿರಂಥ ಅನುಭವಗಳು ಎಕ್ಸ್ಪೀರಿಯೆನ್ಸ್ ಇದೆಯಾ ಎಕ್ಸಾಂಪಲ್ಸ್ ಇದೆಯಾ ಅಂದರೆ ಇಲ್ಲ ಒಂದು ಎಕ್ಸಾಂಪಲ್ಲು ಇಲ್ಲ ಯಾವ ಏಂಜಲ್ಲು ತನ್ಗಿರೋಂಥ ಸ್ವಭಾವನ ಬಿಟ್ಟು ಕೆಳಮಟ್ಟದಲ್ಲಿ ಬಂದು ದೇವರಿಗೆ ವಿಧೇಯರಾಗಿರೋಂಥ ಎಕ್ಸಾಂಪಲ್ ಏನೋ ಇಲ್ಲ ಇಲ್ಲ ಅದರ ಆಗಿರ್ಬೇಕಾರೆ ಕರ್ತನಿ ಪ್ರೀತಿ ಅಂತ ಸೋರ ಸೋರಗಳೇ ನೋಡ್ಬೇಕಾದ್ರೆ ಏನಪ್ಪಾ ಅಂದರೆ ಇಲ್ಲಿ ಕೂಡ ಏನಿದೆ ಜೀಸಸ್ ಕ್ರೈಸ್ಟೇ ಈ ಫಸ್ಟ್ ಏನ ಅಟೆಂಪ್ಟ್ ಮಾಡಿ ದೇವ್ರಿಗೆ ಏನಾಗಿದ್ರು ಮರಣದರ್ಗು ನಂಬಿಕಾಸ್ತರಾಗಿದ್ರು ಅಂತ ನೋಡ್ತೀರಿ ಅಲ್ವ ಅಂದ ದೇವ್ರು ಏನಪ್ಪಾ ಮಾಡಿದ್ರೆ ಮಗನ್ಗೆ ಎಲ್ಲಾರ್ಕಿಂತ ಒಂದು ನಾಮ ಒಂದು ಹೆಸರನ್ನೇ ಮಾಡಿದರಂತೆ ಕೊಟ್ಟಿದ್ದಾರೆ ಅಂತ ಏನೋ ನೋಡ್ತಿರಿ ಅಲ್ವ ಏನದು ಓದಿ ಮುಂದಕ್ಕೆ ಹ ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದ ಹೊಂದಿದನಲ್ಲ ಹೇಗಂದರೆ ನನಗೆ ನೀನು ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲು ನಾನು ಅವನಿಗೆ ತಂದೆಯಾಗಿರುವೆನು ಅವನು ನನಗೆ ಮಗನಾಗಿರುವನು ಎಂತಲು ದೇವರು ತನ್ನ ದೂತರೊಳಗೆ ಯಾವನಿಗಾದರು ಎಂದಾದರೂ ಹೇಳಿದುಂಟೋ ಅದೇ ನೋಡ್ತೀನಿ ಅಂತಂದ್ರೆ ಏನ್ರಿ ಅಲ್ಲಿ ಕ್ರೈಸ್ಟೋ ಏನಪ್ಪಾ ಮಾಡಿದರೆ ಅಂತಂದ್ರೆ ದೇವ್ರು ಯಾವ ದೇವ್ರ ದೂತ್ರಿಗೂ ಅಂತ ಒಂದು ಟೈಟ್ಲು ಏನ್ ಮಾಡಿದಾರೆ ಕ್ರೈಸ್ಟಿಗೆ ಹೇಳಿದಾರೆ ಎಂದಾದರೂ ಯಾವ್ದಾರೋ ದೂತ್ರಿಗೆ ನೀನು ನನ್ನ ಮಗ ಅಂತ ಅದು ಉಂಟ ಅಂದ್ರೆ ಪ್ರಸ್ತಾನ ಕಡ್ದಿರೋದು ಉಂಟ ಅಂದ್ರೆ ಇಲ್ಲ ಜನರಲ್ ಆಗಿ ಮಾಡ್ತಾರೆ ಎಲ್ಲರೂ ದೇವ್ರ ಮಕ್ಕಳು ಯಾಕಂದ್ರೆ ದೇವ್ರಿಂದ ಸೃಷ್ಟಿ ಮಾಡಲ್ಪಟ್ಟ ಒಂದೊಂದು ಕ್ರಿಯೇಷನ್ ಕೂಡ ಯಾರ್ದಪ್ಪ ಅಂದ್ರೆ ದೇವ್ರದೇ ಅವರೆಲ್ಲ ಯಾರು ಮಕ್ಕಳು ದೇವ್ರ ಮಕ್ಳು ಆದ್ರೆ ಸ್ಪೆಷಲ್ ಆಗಿ ಕ್ರೈಸ್ಟ್ ಹೇಳಂತ ರೀತಿಲಿ ದೇವ್ರು ಯಾರಿಗಾರ ಹೇಳಿದ್ದಾರೆ ಅಂದ್ರೆ ಯಾರಿಗೂ ಏನು ಮಾಡಿಲ್ಲ ಹೇಳಲಿಲ್ಲ ಅದಕ್ಕೆ ಹೊಡ್ಬೇಕಾದ್ರೆ ಕ್ರೈಸ್ಟು ಎಲ್ಲಾರ್ಕಿಂತ ಏನ್ರಿ ಡಿಫ್ರೆಂಟ್ ಅದರಿಂದ ಕ್ರೈಸ್ಟ್ ಪೊಸಿಷನ್ ನ ಏನ್ ಮಾಡಿದ್ದಾರೆ ಅಂದ್ರೆ ಏನ್ರಿ ಅಲ್ಲಿ ಫೇತ್ಫುಲ್ ಆಗಿದ್ದಿ ಅದನ್ನ ಪಡ್ಕೊಂಡಿದ್ದಾರೆ ಹೊಂದ್ಕೊಂಡಿದ್ದಾರೆ ಅವರು ಅಲ್ರ ಆಮ್ ನೋಡಿ ಇಬ್ರು ಸೇಜ್ ಚಾಪ್ಟರ್ ಫಸ್ಟ್ ಫೋರ್ಸ್ ಓದಿ ಇಬ್ರೇ ಅವರು ಎಂಟನೇ ಇದೆಯಾ ಒಂದೇ ವಾಕ್ಯ ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೆಂದರೆ ಮಾತೇನೆಂದರೆ ಪರಲೋಕದೊಳಗೆ ಮಹತ್ವ ಉಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ನಾದಂತ ಮಹಾಯಾಜಕನು ನಮಗಿದ್ದಾನೆ ಇವಾಗ ಅಂತಂದ್ರೆ ಪರಲೋಕದಲ್ಲಿ ಏನ್ರಿ ದೇವರ ಬಲಗಡೆಯಲ್ಲಿ ಏನ್ ಮಾಡಿದಾರಂತೆ ಅಲ್ಲಿ ಅಂತ ನೋಡ್ತೇವೆ ಅಂದ್ರೆ ಅಂತಾರ ಅಂತ ಅಂತಾರ ಇನ್ನೊಂದು ಚಾಪ್ಟರ್ ಟ್ವೆಲ್ ವರ್ಸ್ ಇಬ್ರು ಹತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಕ್ರೈಸ್ತು ಒಂದೇ ಸತಿ ಯೇಸು ಕೃಷಿ ಮಾಡುತ್ತೆ ಈ ಪಾಪನ ನಿವೃತ್ತಿ ಮಾಡಿ ಏನ್ರಿ ಒಂದೇ ಸತಿ ಕೆಲಸನ ಮಾಡಿ ಕೂತ್ಕೊಂಡ್ರು ಅಂತ ನಾವು ಏನು ಮಾಡ್ತಾ ಹಳೆ ಕಾಲದಲ್ಲಿ ಮಹಾಜಕ್ಕೆ ಹಂಗಿದ್ದ ಪ್ರತಿ ವರ್ಷ ಏನ್ ಮಾಡ್ಬೇಕು ಆ ಎವ್ರಿ ಅಕ್ಟೋಬರ್ ಟೈಮಲ್ಲಿ ಪಾಪ ನಿವಾರಣೆ ದಿನದಲ್ಲಿ ನಿಮ್ ಮಾಡಕನು ಅವನು ಬಲಿ ನೆಮ್ಮಬೇಕು ಕೊಡಬೇಕು ಅದರ ಎಲ್ಲಾ ಬಲಿ ಕೊಟ್ಟಿದ್ಮೇಲೆ ಅದರ ರಕ್ತನ ಪ್ರೋಶ ಮಾಡಿದ್ಮೇಲೆ ಏನ್ರಿ ಮಹಾಪುರುಷ ಸ್ಥಳದಿಂದ ನಾವು ಹೊರಗಡೆ ಬಂದಿದ್ಮೇಲೆ ವಸ್ತ್ರನ ಚೇಂಜ್ ಮಾಡಿದ್ಮೇಲೆ ಅಲ್ಲಿ ಬಂದು ನಿಂತ್ಕೊಂಡು ನೇಮ್ ಮಾಡಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡ್ಬೇಕಾಯ್ತು ಇಲ್ಲಿ ಏನಪ್ಪಾ ಮಾಡಿ ನೋಡ್ತೀನಿ ಕ್ರೈಸ್ಟ್ ಈ ಕೆಲಸ ನಾವು ಒಂದೇ ಸತಿ ಏನ್ ಮಾಡಿದಂತೆ ಮಾಡಿ ಮುಗಿಸೋದ್ರ ನೋಡಿ ಅಲ್ಲಿ ಪಾಪ ನಿವಾರಣೆ ನಾವು ಬೇಸಿಕ್ ಕ್ಲಾಸಲ್ಲಿ ಕಲಿತಿರ್ಬೇಕು ಅದರ ಏನ್ರಿ ಯಾಜಕ ಹೋಗ್ಬೇಕಾರೆ ಫಸ್ಟ್ ಹೆಂಗ್ ಹೋಗ್ಬೇಕಾಯ್ತಂತೆ ಹ್ಞೂ ಬಲಿ ಕೊಡಬೇಕು ಆ ಬಲಿ ಮೇಲೆ ಆ ಬಲಿ ಕೊಟ್ಟಿದಂತ ರಕ್ತಾನ ಒಂದು ಪಾತ್ರೆಲಿ ಏನ್ ಮಾಡಕ್ಕೆ ಅವನು ಹಿಡ್ಕೊಬೇಕು ಅದಾಗಿ ನಂತರ ಏನು ಮಾಡಬೇಕು ಅವನು ಅವನು ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಆ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಕೆಂಡ ಮತ್ತೆ ಧೂಪ ಏನು ಮಾಡಕ್ಕೆ ತೊಗೊಂಡೋಗು ಅಲ್ಲಿ ಕೆಂಡನ ಹಾಕ್ಬಿಟ್ಟು ಆ ಕೆಂಡದ ಮೇಲೆ ನೋಡ್ಬೇಕಾದ್ರೆ ಅಲ್ಲಿ ಆ ರೊಟ್ಟಿ ಮೇಲ್ದಿರೋಂಥ ಸ್ವಲ್ಪ ಧೂಪ ತೋರಣಕ್ಕಂಥ ಅವ್ನು ಹಾಕ್ಬೇಕು ಯಾವ ರೀತಿ ಹಾಕ್ಬೇಕು ಅಂದರೆ ಆ ಧೂಪ ಸಂಪೂರ್ಣವಾಗಿ ನಿನಗೆ ಅದು ಎರಡನೇ ತೆರೆಯನ್ನು ದಾಟಿ ಮಹಾಪುರುಷ ಸ್ಥಳ ಏನು ಮಾಡ್ಕೋನ ತುಂಬ್ಕೊಬೇಕು ಅಲ್ಲರ ಅದಾಗಿ ನಂತರನೇ ಏನ್ರಿ ಆ ತೆರೆನ ತೆರೆದು ಅವ್ರೇ ಮಾಡಕೋ ಒಂದು ಸ್ಥಿತಿಗೆ ಮಾಡಕೋ ಒಡೆ ಹೋಗ್ಬೇಕು ಹೋಗ್ಬಿಟ್ಟು ದೇವರು ಹೇಳಿದಂಥ ರೀತಿಯಲ್ಲಿ ಏನ್ರಿ ಪೂರ್ವ ಪಶ್ಚಿಮ ಅಂತ ದಿಕ್ಕಿನಲ್ಲೇ ರಕ್ತನೇ ಮಾಡ್ಕೋಣ ಪ್ರೋಕ್ಷ ಮಾಡಬೇಕು ಪ್ರೋಕ್ಷ ಮಾಡಿದ್ಮೇಲೆ ದೇವ್ರದನ್ನ ಅಕ್ಸೆಪ್ಟ್ ಮಾಡಿದರೆ ಅಂತ ಏನ್ರಿ ಒಂದು ಶಕಿನ ಒಂದು ಗ್ಲೋರಿಯ ಮುಖಾಂತರ ದೇವ್ರ ಮಾಡೋರು ಸೂಚನೆಯನ್ನ ಕೊಡೋರು ಅವರ ಅದಾಗಿದ್ದ ನಂತರ ಏನ್ರಿ ಅವರು ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ರೀತಿ ಆಲೋಚನೆಯಲ್ಲಿ ಕಲ್ಮಶಗಳಾಗ್ಲಿ ಅಥವಾ ಒಂದೇ ಒಂದು ಕೆಟ್ಟ ಆಲೋಚನೆಯನ್ನ ಏನ್ರಿ ಪ್ರೇರಣೆ ಮಾಡಿದಿರಂತ ಒಂದು ವ್ಯಕ್ತಿ ಏನಾಗಿರ್ಬೇಕು ಅಷ್ಟು ಪರಿಶುದ್ಧವಾಗಿ ಏನಾಗಿರ್ಬೇಕಾಯ್ತು ಅಲ್ಲಿ ಇರ್ಬೇಕಾಯ್ತು ಹಂಗಿನ ಒಂದು ಒಂದು ಕೆಟ್ಟ ಆಲೋಚನೆ ಬಂದಿದ್ದು ಸರಿ ಅವ್ರಿಗೆ ಕೊಡ್ತಾರಂಥ ದಂಡನೆ ಎಂಥ ದಂಡನೆ ಅಂದ್ರೆ ಮರಣ ದಂಡನೆ ಸ್ಪಾಟ್ ನಗರ ಅವರು ಅವ್ರು ಒಗ್ಬಿಟ್ಟಿರೋದ್ರ ಆಮೇಲೆ ಹೊರಗಡೆ ಬಂದ ಮೇಲೆ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಆ ವಸ್ತ್ರ ಅಲ್ಲೇ ಬಿಟ್ಟು ಫುಲ್ ಇಡೀ ಬಟ್ಟೆ ಏನು ಮಾಡಬೇಕು ಕ್ಲೀನಾಗೆ ಚೇಂಜ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ವಸ್ತ್ರ ಹಾಕ್ಕೊಂಡು ಮಾಡಬೇಕು ಅಂತಂದ್ರೆ ಆ ರಕ್ತ ಆ ರಕ್ತದ ಜೊತೆಗೆ ಈ ಸೋಪ್ ಒಂದು ಬೊರ್ ಇಟ್ಕೊಂಡು ಅದಕ್ಕೆ ಮಾಡಬೇಕು ನೀರು ಚಿಮ್ಸ್ಬಿಟ್ಟು ಎಲ್ಲ ಜಂಗ್ನ ಹಾಕ್ಬಿಟ್ಟು ಏನು ಮಾಡಬೇಕು ಅದನ್ನು ಪ್ರೋಕ್ಷ ಮಾಡಿ ಆಶೀರ್ವಾದ ಮಾಡಬೇಕಾಗಿತ್ತು ಇದೇ ರೀತಿ ಪ್ರೊಸೆಸ್ಸು ಕ್ರೈಸ್ಟ್ ಏನು ಮಾಡ್ರಂತೆ ಇದನ್ನ ಒಂದೇ ಸತಿ ಏನು ಮಾಡಿದ್ರು ಮಾಡಿ ಮುಗಿಸ್ಬಿಟ್ರು ಅಲ್ಲ ಯಾಕಂದರೆ ಯೇಸಗುಸು ಬಲಿ ಪಿಟ್ಟಿ ಮುಂದೆ ಬಲಿ ಕೊಟ್ಟರು ಅವ್ರ ಬಲಿನ ಇಡೀ ಜಗತ್ತಲ್ಲಿರಂತ ಎಲ್ಲಾ ಏನು ಮಾಡಿದ್ರು ನೋಡಿದ್ರು ಅದು ಶ್ರೇಷ್ಠವಾಗಿರಂತ ಯಜ್ಞವಾಗಿತ್ತು ಏಷ ಐವತ್ತಾರು ಐವತ್ಮೂರು ಹತ್ತು ನಾನೆ ನೋಡ್ತಿರಲ್ಲ ತನ್ನ ಏನ್ರೀ ಆತ್ಮವನ್ನು ಪ್ರಾಯಿತ್ಯ ಯಜ್ಞವಾಗಿ ಅರ್ಪಿಸಿದ ಮೇಲೆ ಏನ್ರೀ ಅದ್ ನೋಡಿ ತೃಪ್ತಿಗೊಳ್ತಾರೆ ಅಂತ ಬಿಟ್ಟು ಯಜ್ಞಕ್ಕಾಗಿ ಏನ್ ಮಾಡುದ್ರು ಅವ್ರನ್ನ ಅರ್ಪಿಸಿದ್ರು ಅಲ್ವರ ಅದು ಮಾತ್ರ ಅಲ್ಲ ತನ್ನ ಸ್ವಂತ ರಕ್ತಾನ ತಾವೇ ಏನ್ ಮಾಡ್ಬೇಕಾಯ್ತು ಅವರು ಮಹಾಪುರುಷ ಸ್ಥಳಕ್ಕೆ ನಮ್ಮ ಬಗ್ಗೆ ಹೆಂಗ್ ತಗೊಂಡು ಅಂದ್ರೆ ತಗೊಂಡೋಗೋದಕ್ಕಿಂತ ಮುಂಚೆನೆ ಏನಾಕ್ಬೇಕಿದ್ರೆ ಫಸ್ಟ್ ಮೊದಲು ಧೂಪ ಹಾಕ್ಬೇಕು ಆ ಧೂಪನ ಹಾಕಿದ ನಂತರ ಆ ಧೂಪದ ಒಂದು ವಾಸನೆ ಏನಾಗ್ಬೇಕಂತಂಗೆ ಹಂಗೆ ದಾಟ್ಕೊಂಡು ಎರಡೇ ತರಗೆ ದಾಟ್ಕೊಂಡು ಆ ಕಡೆ ಹೋಗ್ಬೇಕು ಅಂದ್ರೆ ಏನರ್ಥ ಯೇಸು ಕಸಿನ ಜೀವಿತ ಇಲ್ಲಿ ದೇವ್ರಿಗೇನಾಗಿರ್ಬೇಕು ಮೆಚ್ಚುಗೆ ತರ ಇರಬೇಕು ಸುಗಂಧ ವಾಸನೆ ಆಗಿರ್ಬೇಕು ಅಂದ್ರೆ ಇಲ್ಲಿ ಮಾಡುವಂತ ಒಂದು ತ್ಯಾಗಗಳು ಇಲ್ಲಿ ಮಾಡುವ ಇಲ್ಲಿ ಸುಡುವಂತ ಒಂದು ಇದೆಯಲ್ಲ ಏನಂತಾರೆ ಅದು ಒಂದು ಧೂಪಗಳು ಇದ್ರ ಸುವಾಸನೆ ಎಲ್ಲಿಗೋಗಿ ಮುಟ್ಬೇಕು ಅಂದ್ರೆ ಎರಡನೇ ತರೆಯಿಂದ ದಾಟಿ ಏನ್ ಮಾಡ್ಕೊಂಡ್ರೆ ದೇವರ ಸನ್ನಿಧಾನಕ್ಕೆ ಹೋಗಿ ಏನ್ಬೇಕು ಅಲ್ಲಿ ಮುಟ್ಬೇಕು ಕಂಪ್ಲೀಟು ಎರಡನೇ ತರೆ ದಾಟಿ ಮಹಾಪುರುಷ ಸ್ಥಳ ಕಂಪ್ಲೀಟ್ ಆಗಿ ಏನಬೇಕು ಧೂಪದಲ್ಲಿ ತುಂಬೋಗಿರ್ಬೇಕು ಅದರ ಅಷ್ಟೊಂದು ಏನ್ರಿ ಒಂದು ಕೆಲ್ಸಾನ ಏನ್ರಿ ದೇವರು ಮಾಡಕ್ಕೆ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಹೇಳಿರ್ತಾರೆ ಅಲ್ವರ ಸೊ ಇದೇ ಪ್ರಕಾರ ಶೈಜಿತ್ ಐತಂತೆ ನೋಡಿ ಹೋದನಾ

ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ವೆರಿ ಗುಡ್ ಕ್ರಿಸ್ತನು ಸಹ ದೇವರಿಗೆ ತನ್ನ ತಾನೇ ಸುಗಂಧ ವಾಸನೆ ಕೊಟ್ರಲ್ವಾ ಕಾಣಿಕೆಯಾಗಿ ಒಪ್ಪಸ್ರಲ್ಲ ಯಜ್ಞವಾಗಿ ಅರ್ಪಿಸುದ್ರಲ್ಲ ಆಯ್ತಾ ನೀವು ನಡ್ಕಳಿ ಅಂತಂದ್ರು ಅಲ್ವರಾ ನೋಡ್ರ ಅದಿಗೇನಬೇಕಂತೆ ಕ್ರೈಸ್ಟ್ದು ಸಾಕ್ರಿಫೈಸ್ ದೇವ್ರಿಗೆ ತುಂಬಾ ಮೆಚ್ಚುಗೆ ಆಗಿತ್ತು ಆಮೇಲೆ ಅವ್ರ ಓಟ ಎಲ್ಲ ಮುಗಿಸಿ ದೇವರ ತನ್ನ ಒಂದು ಬಲಿನ ಸಮರ್ಪಣೆ ಮಾಡ್ಬೇಕಾರೆ ದೇವ್ರೇನ್ ಮಾಡೋದನ್ನ ಅಕ್ಸೆಪ್ಟ್ ಮಾಡಿದ್ರು ಶಿವರಾಮ್ ಹೇಳ್ತಾರೆ ದೇವರು ಎಸಕ್ಸ ಹೇಳ್ತಾರೆ ಹಾ ಎಲ್ಲವೂ ತೀರಿತು ಈಗೋ ದೇವ್ರೆ ನಾನು ಪ್ರಾಣವನ್ನು ಏನ್ ಮಾಡ್ತೀನಿ ನಿನ್ ಕೈಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ದೇವ್ರೇಮ್ ಮಾಡುದನ್ನ ಸ್ವೀಕಾರ ಮಾಡಿದ್ರು ಕ್ರೈಸ್ಟದ ಕಾನ್ಸಿಕ್ರೇಷನ್ ಕ್ರೈಸ್ಟದ ಸಾಕ್ರಿಫೈಸ್ನ ಏನ್ ಮಾಡೋದು ದೇವ್ರು ಅಕ್ಸೆಪ್ಟ್ ಮಾಡಿದ್ರು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇಬ್ರೇರು ಒಂದೇ ಅಂದ್ರೆ ಹೇಳೋದು ಎಲ್ಲವನ್ನೂ ಮುಗಿಸಿದ ಮೇಲೆ ಪಾಪದ ಮಾಡಿದ ಮಾಡಿದ್ಮೇಲೆ ದೇವರು ಬಲಗಡೆ ಹೋಗಿ ಏನು ಮಾಡೋದು ಕೂತ್ಕೊಂಡ್ರು ಇವಾಗ ನಾವೇನು ಮಾಡಬೇಕು ಎಂಟೆ ಇದಕ್ಕಾಗಿ ನೀವು ಕೇಳಲ್ಪಟ್ಟಿದ್ರ ಆತನ ಎಜ್ ನಡೋದಕ್ಕೆ ಅಂತ ಹೇಳ್ಬೇಕಾದ್ರೆ ಇದೇ ಥರ ನಾವೇನು ಮಾಡಬೇಕು ಫಸ್ಟ್ ಬಲಿ ಬಿಟ್ಟು ನಿಮ್ಗೆ ಕೊಡಬೇಕು ನಾವು ಬಲಿನ ಹ್ಞೂ ಈ ಬಲಿ ಹೆಂಗಿರ್ಬೇಕು ಎಲ್ಲ ಓದ್ರಲ್ಲ ಇವಾಗ ಹಾಂ ಹೆಂಗಿತ್ತಂತೆ ಯೇಸು ಕ್ರಿಸನ್ ಒಂದು ಬಲಿ ಅದರ ದೇವ್ರಿಗೆ ಇಷ್ಟವಾದಂಥ ಬಲಿ ಅದು ದೇವ್ರಿಗೆ ಇಷ್ಟ ಆದಂಥ ರೀತಿ ನಾವೇ ಮಾಡಬೇಕು ನಾವು ಬಲಿನ ಕೊಡಬೇಕು ನಮ್ಗೆ ಇಷ್ಟ ಮಾಡ್ಕೊಂಬಿಟ್ಟು ಇದು ದೇವ್ರಿಗೆ ಇಷ್ಟಾನ ಆಗಬೇಕು ಇವರು ದೇವ್ರ ಮೇಲೆ ಅಂತ ಎದುರು ನೋಡೋದು ದಟ್ ಈಸ್ ವೆರಿ ವೆರಿ ರಾಂಗ್ ಅಲ್ಲರಾ ಸೋಡ್ಬೇಕ್ರೆ ನಮಗೆ ಸರಿ ಇದೆಯೇ ಇಲ್ಲೋ ಆದರೆ ದೇವ್ರಿಗೆ ಇಷ್ಟ ಆಯ್ತಾ ಅದನ್ನೇ ಮಾಡಬೇಕು ನಾವು ಸಲಸದಿಕ್ಕೇನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಅದೇ ಬಲಿಪೀಠ ನೋಡಿ ಎಲ್ಲಿ ನಮ್ಮ ದೇಹ ಮಾಡ್ಬೇಕು ನಾವು ಕಂಪ್ ಸಂಪೂರ್ಣಕ್ಕೆ ಸುಟ್ಬಿಡ್ಬೇಕು ಬಿಟ್ಬಿಡ್ಬೇಕು ಅಲ್ದರ ಕಂಪ್ಲೀಟಾಗಿ ತೇಜಿಸ್ಬೇಕು ಇದಾಗಿದ ನಂತರ ಪರಿಶುತ್ ಸ್ಥಳಕ್ಕೆ ಬರಬೇಕು ಪರಿಶುತ್ ಸ್ಥಳಕ್ಕೆ ಬಂದ್ರೆ ಏನಿದೆ ಅಲ್ಲಿ ಸ್ವಲ್ಪ ಧೂಪ ತೊಗೊಂಡು ಕೆಂಡದ ಮೇಲೆ ಹಾಕ್ಬೇಕು ಕೆಂಡದ ಮೇಲೆ ಧೂಪ ಹಾಕ್ಬೇಕು ಅದ್ದು ಆ ವಾಸ್ತ ಇದೆ ಗೊತ್ತಾ ಅದೇನಾಗಬೇಕು ಎರಡನೇ ತಾರೀಕು ಹೋಗಿ ಕಂಪ್ಲೀಟಾಗಿ ತುಂಬ್ಕೊಂಬು ಅಲ್ವರ ಅಂದ್ರೆ ನಮ್ಮ ಕಾನ್ಸಿಕೇಟೆಡ್ ಏ ನಮ್ಮ ಒಂದು ಏನ್ರಿ ಒಂದು ಬಿಹೇವಿಯರ್ ನಮ್ಮ ಒಂದು ಕ್ಯಾರೆಕ್ಟರ್ ಎಲ್ಲ ಯಾರಿಗಿಷ್ಟವಾಗಿರ್ಬೇಕು ದೇವ್ರಿಗೆ ಏನಾಗಿರ್ಬೇಕು ಇಷ್ಟವಾಗಿರ್ಬೇಕು ಈ ದೇವ್ರಿಗೆ ಇಷ್ಟವಾಗಿದ್ರೇನೆ ಏನ್ರಿ ಹಾ ಏನಾಗದ ದೇವ್ರಿಗೆ ಏನಾಗದ ಮೆಚ್ಚುಗೆ ಆಗೋದು ಅಲ್ವರ ಅವಾಗೆ ನಾವು ತೆರೆಯಿಂದ ಈ ಕಡೆಗೆ ಆ ಕಡೆಗೆ ಹೋಗ್ಬಿಟ್ಟು ದೇವ್ರಿಗೆ ಅನ್ಸಲ್ಸೋದಕ್ಕೆ ಸಾಧ್ಯ ನಮ್ಮ ಒಂದು ಸ್ಯಾಕ್ರಿಫೈಸ್ ಪ್ಲೀಸಿಂಗ್ ಆಗಿರೋಕ್ಕೆ ಸಾಧ್ಯ ನೋಡಿ ಅದಕ್ಕೆ ಅಪೋಸ್ಟ್ಲು ಪೋರ್ ಹೇಳ್ತಾರೆ ರೋಮಪುರದಲ್ಲಿ ಹನ್ನೆರಡು ಬಂದು ಓದಿ ಯಾವ್ದಾರ ರೋಮಪುರದಲ್ಲಿ ಹನ್ನೆರಡು ಬಂದು ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಯಜ್ಞವಾಗಿ ಅರ್ಪಿಸಿರಿ ನೋಡ್ರಾ ಹೇಳ್ತಾರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವ್ರಿಗೆ ಮೆಚ್ಚುಗೆ ಆಗಿಯೂ ಮೀಸಲಾಗಿರುವಂತ ಯಜ್ಞವಾಗಿ ಏನ್ ಮಾಡ್ರಿ ನೀವು ಅರ್ಪಿಸಿ ನೋಡ್ರ ದೇವ್ರಿಗೆ ಏನಿಷ್ಟ ಅದರ ಆ ರೀತಿ ಏನ್ ಮಾಡ್ಬೇಕು ನಾವು ನಮ್ಮ ಒಂದು ಸ್ಯಾಕ್ರಿಫೈಸ್ ನ ಸಲ್ಸ್ಬೇಕು ಅದ್ರ ನಮ್ ಸ್ಯಾಕ್ರಿಫೈಸ್ ಸಲ್ಸ್ಬಿಟ್ಟು ಏನ್ರೀ ಇದನ್ನ ನಮ್ ಇಷ್ಟ ಬಂದಂತ ರೀತಿ ನಾವು ಸಲ್ಸ್ಬಿಟ್ಟು ಇದು ದೇವ್ರಿಗೆ ಇಷ್ಟ ಆಗ್ಬೇಕು ಅಂತ ಇದ್ರೆ ನೋಡೋದೇನ್ರೀ ವೆರಿ ವೆರಿ ರಾಂಗ್ ದೇವ್ರಿಗೆ ಏನ್ ಇಷ್ಟೋ ಆ ರೀತಿ ಏನ್ ಮಾಡ್ಬೇಕು ನಾವು ನಾವು ಸಲ್ಲಿಸ್ಬೇಕು ಅಲ್ಲಾರ ಅದೇಂದ್ರೆ ಅದು ಏನ್ರಿ ಎಂತ ಆರಾಧನೆ ಅಂತ ನೋಡಿ ಹೇಳ್ತಾರೆ ಇದೇ ನೀವ್ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಇದೇ ನೀವು ಮಾಡ್ಬೇಕಾದಂತ ವಿವೇಕ ಪೂರ್ವಕವಾದಂತ ಆರಾಧನೆ ಅದರ ಬುದ್ಧಿ ಉಳ್ಳ ಆರಾಧನೆ ವಿವೇಕ ಜ್ಞಾನವಾಗಿರಂತ ಆರಾಧನೆ ನಿಜವಾದ ಆರಾಧನೆ ಅಂದ್ರೆ ಇದು ಪ್ರಾಪರ್ ಆಗಿ ಎಂಬ ದೇವ್ರಿಗೆ ಇಷ್ಟ ಬಂತ ರೀತಿ ಏನ್ಮೇಕ್ ನಾವು ನಾವು ಸಲ್ಸರ್ ಆಗಿರ್ಬೇಕು ಅಲ್ವರ ಅದಕ್ಕೆ ಹೇಳೋದು ಆ ಸಾಕ್ರಿಫೈಸು ಯಾರಿಗೆ ಇಷ್ಟ ಆಗ್ತದೆ ದೇವ್ರಿಗೆ ಏನಾಗ್ತದೆ ಇಷ್ಟ ಆಗ್ತದೆ ಅಂತ ಅಂದ್ಬಿಟ್ಟಲ್ವರ ಅದಕ್ಕೆ ಏನ್ ಹೇಳೋದು ಅವಾಗೇನೆ ಏನ್ರಿ ನಾವು ಏನ್ರಿ ಜೊತೆಗೆ ಆ ಮಹಾಪುರುಷ ಸ್ಥಾನದಲ್ಲಿ ನಮ್ಮ ಒಂದು ಸಾಕ್ರಿಫೈಸ್ನ ದೇವ್ರಿಗೆ ಏನಾಗೋದು ಮೆಚ್ಚುಗೆ ಆಗೋದು ಅವಾಗೇನೆ ದೇವ್ರ ಏನಪ್ಪ ಅವಕಾಶ ಕೊಡ್ತಾರೆ ಕ್ರಿಸ್ತನೊಂದಿಗೆ ನೀವು ಕೂಡ ಏನ್ರಿ ಆ ಮಹಿಮೆಯ ವಸ್ತ್ರನ ಹಾಕೊಂಡು ಈ ಹಳೆಯದೆಲ್ಲವನ್ನೆಲ್ಲ ತೇಜಿಸಿ ಎಲ್ಲಾ ಜನಗಳಿಗೆ ಏನು ಮಾಡ್ಲಿ ನೀವು ಆಶೀರ್ವಾದ ಮಾಡ್ಲಿಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಒಂದು ಪ್ರೊಸೆಸ್ ನೋಡ್ಬೇಕ್ರೆ ಇನ್ನೊಂದು ವಾಕ್ಯ ಕೂಡ ನೋಡಿ ಎಲ್ಲಿ ಟು ಇಬ್ರೇ ಹನ್ನೆರಡು ಎರಡು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಒಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅದಕ್ಕೆ ಹೇಳ್ತಾರೆ ಏನ್ರಿ ನಾವು ಏಸು ಕ್ರಿಸ್ತನ್ ನೋಡಿಕೊಂಡು ನಮ್ಮ ಓಟ ಮಾಡೋಣ ಸ್ಥಿರಚಿತ್ತವಾಗಿ ಓಡೋಣ ನಮಗೆ ನೇಮಕವಾಗಿರಂತ ಯಾರದ ಅದರ ಹಾಂ ಜೀಸಸ್ಗೆ ಅಂದ್ರೆ ಆ ಥರ ಫಿನಿಶರ್ ಫಿನಿಷರ್ ಆಫ್ ಫೇತ್ ನಮ್ಮ ನಂಬಿಕೆಗೆ ಅಂದರೆ ಹುಟ್ಟಿಸೋನು ಪೂರೈಸೋದು ಯಾರಪ್ಪ ಜೀಸಸ್ ಇಷ್ಟು ನಮ್ಮ ದೃಷ್ಟಿ ಯಾರು ಇಟ್ಕೊಂಡು ಓಟ ಓಡಬೇಕಪ್ಪ ಅಂದರೆ ಜೀಸಸ್ ಎಷ್ಟನ್ನ ಇಟ್ಕೊಂಡು ದೃಷ್ಟಿ ಇಟ್ಕೊಂಡು ಓಟ ಓಡಬೇಕು ಹೊರತು ಅವ್ರನ್ನ ಇಟ್ಕೊಂಡು ದೃಷ್ಟಿ ಇಟ್ಕೊಂಡು ಓಟ ಓಡ್ದೆ ಏನಾಗ್ತೀರಿ ನಾವು ಓಟದಲ್ಲಿ ಏನಾಗ್ಬಿಡ್ತೀರಿ ಬಿದ್ದೋಗ್ಬಿಡ್ತೀರಿ ಅದರ ನೋಡಿ ನಮ್ಮನ್ನು ಯಾವಾಗ ಬಂದ್ಬಿಟ್ಟು ಜೀಸಸ್ ಕಂಪೇರ್ ಮಾಡಬೇಕು ಜೀಸಸ್ ಕಂಪೇರ್ ಮಾಡಿದಿರಾ ಬೇರೆಯವ್ರಿಗೆ ಏನು ಮಾಡ್ತೀರಿ ಕಂಪೇರ್ ಮಾಡೋಕೆ ಹೋದಾಗ ಏನಾಗ್ತದೆ ನಾವು ರೇಸಲ್ಲಿ ಹಾಕ್ತೀರಿ ನಾವು ಲೂಸ್ ಆಗ್ಬಿಟ್ಟು ಇವಾಗ ನಮ್ಮ ಫೋಟೋ ಅದರ ಏನು ರೀ ಲೋಕದಲ್ಲಿರೋಂಥ ಒಂದು ಕಲ್ಪ್ರಿಡ್ ಅವರ ಒಂದು ಕೇದಿ ಅದರ ಮೋಸವಾಗಿರೋಂಥ ವ್ಯಕ್ತಿ ಪಕ್ಕದಲ್ಲಿ ಇಟ್ಕೊಂಡ್ರೆ ನಾವು ಹಿಂಗೆ ಕಾಣಿಸ್ತೀರಿ ಏನು ಬೆಟ್ರಾಗೆ ಕಾಣಿಸ್ತೀರಿ ಏಕೆ ಕಡರ್ಗಳು ಕಂಪೇರ್ ಮಾಡೋದ್ರೆ ನಾವು ಎಷ್ಟು ಏನು ಬೆಟ್ರ್ ನಾವು ಕಳ್ಳ ಅಲ್ಲ ಮೋಸ್ಕರ ಅಲ್ಲ ಅಂತಂದ್ಬಿಟ್ಟು ಅದರ ಇವಾಗ ಇದೇ ನಮ್ಮ ಫೋಟೋನ ಜೀಸಸ್ ಕೆ ಫೋಟೋ ಪಕ್ಕದಲ್ಲಿ ಇಟ್ಕೊಂಡ್ರೆ ಹೂ ಇಸ್ ಬೆಟರು ಜೀಸಸ್ ಕ್ರಸ್ಟ್ ಬೆಟರು ಆದವ್ರೆ ಆವಾಗ ನಮ್ಮ ರಿಯಲ್ ಒಂದು ಸ್ಟ್ಯಾಂಡರ್ಡ್ ಇಂದ ಗೊತ್ತಾಗ್ತದ್ರಾ ನಾವು ಹೆಂಗಪ್ಪ ಇರಬೇಕು ಅಂದ್ರೆ ಅಂದರೆ ಕ್ರೈಸ್ಟಿಗೆ ಅವ್ರ ಪಕ್ಕದಲ್ಲಿ ನಿಂತ್ಕೊಳಕ್ಕೆ ಯೋಗ್ಯವಾದಂಥ ರೀತಿಲಿ ನಾವು ನಮ್ಗೆ ಇರಬೇಕು ಹಂಗಾರೆ ವ್ಯವಸ್ಥೆ ಮಾಡ್ಕೊಳ್ಳಿ ಯಾವ ಯಾವ ರೀತಿ ಅದರ ಕ್ರೈಸ್ಟ್ ಇದ್ರು ಇವೆಲ್ಲ ಥರ ಒಂದು ಗುಣಗಳು ನಮ್ಮ ಜೀವನ ನಾವೇಮ್ ನಾ ಬೆಳೆಸ್ಕೊಳ್ಬೇಕು ಅಲ್ದರಾ ಹಾ ಅದಕ್ಕೆ ಹೇಳ್ತಾರೆ ಅದನ್ನೇಮಾಡ್ದ ನೆಮ್ಮಕ್ಕ ಓಟ ನೇಮ್ ಮಾಡ್ದ ನಾವು ಓಡೋಣ ಈ ಥರ ಯೇಸು ಓಡಿ ಆ ಪ್ರೈಸ್ ಏನು ಮಾಡಿದ್ದಾರೆ ಗೆದ್ದಿದ್ದಾರೆ ಅದಕ್ಕೆ ನೋಡಿ ದೇವರು ಎಂತ ಮಹಿಮೆ ಕೊಡ್ತಾರೆ ಒಂದೇ ಪೇತ್ರ ಮೂರು ಇಪ್ಪತ್ತೆರಡು ಫಸ್ಟ್ ಪೀಟರ್ ತ್ರೀ ಟ್ವೆಂಟಿ ಟು ಆತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆ ಎಲ್ಲಿದ್ದಾನೆ ದೇವದೂತರು ಅಧಿಕಾರಿಗಳು ಮಹತ್ವಗಳು ಮಹತ್ವಗಳು ಆತನ ಸ್ವಾಧೀನವಾಗಿವೆ ನದ್ಗೆ ನೋಡ್ಬೇಕಾದ್ರೆ ಎಲ್ಲಪ್ಪ ಇದಾರೆ ಯೇಸು ಕ್ರಿಸ್ತು ದೇವರ ಬಲಗಡೆಯಲಿ ಕೂತ್ಕೊಂಡಿದ್ದಾರೆ ಅದ್ರ ಅನ್ನ ನೋಡ್ಬೇಕಾರೆ ದೇವು ದೂತರು ಎಲ್ಲ ಅಧಿಕಾರಗಳು ಎಲ್ಲ ಯಾರಿಗೆ ಅಧ್ಯ ಕ್ರಿಸ್ತನ್ಗೆ ಏನಾಗಿದ್ರೆ ಅಧ್ಯನಾಗಿದೆ ಅದ್ಗಿ ನೋಡ್ಬೇಕಾದ್ರೆ ಇಲ್ಲಿ ಅಧಿಕಾರ ಪಡ್ಕೊಳೋದು ಇಲ್ಲಿ ಅಧಿಕಾರ ಚಲಾಯಿಸೋದು ಇಲ್ಲ ದೊಡ್ಡಾಗಿರೋದೇನ್ರಿ ಇಂಪಾರ್ಟೆಂಟ್ ಅಲ್ಲ ಏನಾಗಿರ್ಬೇಕು ಕ್ರೈಸ್ ಜೊತೆಗೆ ಆಳ್ವಿಕೆ ಮಾಡೋ ಏನು ಏನ್ ನಮ್ದು ಏನಾಗಿರ್ಬೇಕು ಇಂಪಾರ್ಟೆಂಟ್ ಆಗಿರ್ಬೇಕು ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಹತ್ತಿರ ಯಾರು ఇది షేర్ హారనా ప్రభా అంటే ఓది పేజ్ నంబర్ సిక్స్ అంటే జోరికే వై్స్ ತುಂಬಾ కమి ಎಲ್ಲಾ ವಿಧವಾದ ದೇವರ ಮಕ್ಕಳು ದೇವರ ವಾಕ್ಯಗಳು ನಮಗೆ ಕ್ಲಿಯರ್ ಆಗಿದೆ ಓದಿ ಎಲ್ಲಾ ವಿಧವಾದ ದೇವರ ವಾಕ್ಯಗಳು ನಮಗೆ ನಮ್ಮ ಕರ್ತನಾದ ಏಸು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿರುವ ಬಗ್ಗೆ ಮತ್ತು ಪಾಪಿಗಳ ನಿಮಿತ್ತ ತನ್ನನ್ನೇ ಸಮರ್ಪಿಸಿಕೊಂಡು ದೇವರ ಪ್ರೀತಿಯ ಆತ್ಮವನ್ನು ಪ್ರಕಟಿಸಿ ತೋರಿದ ಆತನ ಅದ್ಭುತವಾದ ವಿಧೇಯತೆಗೆ ಇದು ದೇವರಿಂದ ಕೊಡಲ್ಪಟ್ಟ ಪ್ರತಿಫಲವಾಗಿದೆ ಎಂದು ಸ್ಪಷ್ಟವಾಗಿ ಸೂಚಿಸುವವಾಗಿವೆ ಆದರೆ ಇವುಗಳು ಕರ್ತನಾದ ಏಸುವೆ ತಂದೆಯಾದ ದೇವರೆಂದು ಅಥವಾ ಆತನು ತಂದೆಯ ಸ್ಥಾನಕ್ಕೆ ಆತನ ಬುದ್ಧಿವಂತ ಸೃಷ್ಟಿ ಬುದ್ಧಿವಂತ ಸೃಷ್ಟಿಯಿಂದ ಆರೈಸಲ್ಪಡುವಂತೆ ಆತನ ಸಿಂಹಾಸನಕ್ಕೆ ಏರಿಸಲ್ ಏರಿಸಲ್ಪಟ್ಟಿದ್ದ ಪಟ್ಟನೆಂದು ಎಲ್ಲೂ ತಿಳಿಸುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಪರಲೋಕದ ತಂದೆಯು ಮಾನ ಮತ್ತು ಮಹಿಮೆಗಳಲ್ಲಿ ಸರ್ವಶ್ರೇಷ್ಠನೆಂದು ಮತ್ತು ತನ್ನ ಕೊಡುಗೆಯಾಗಿ ಆತನು ತನ್ನ ಮಗನನ್ನು ಉನ್ನತ ಸ್ಥಿತಿಗೆ ಏರಿಸಿ ತನ್ನ ಬಲಗಡೆಯಲ್ಲಿ ತೋರಿಸಿ ಕೂರಿಸಿಕೊಂಡನೆಂದು ತಿಳಿಸುತ್ತದೆ ಇದು ಪ್ರಧಾನ ಕೃಪಾ ಸ್ಥಾನವಾಗಿದ್ದು ಆತನನ್ನು ಅದರ ಮತ್ತು ಪರಲೋಕದ ರಾಜ್ಯಾಧಿಪತ್ಯವು ಎಲ್ಲಾ ದೇವದೂತರುಗಳು ಪರಲೋಕದ ಮಹಾ ಸೈನ್ಯವೆಲ್ಲವೂ ಆತನ ಅಧೀನವಾಗುವಂತೆ ಮಾಡಿದನು ನಿಜವಾಗಿಯೂ ಕತ್ತನಾದ ಯೇಸುವಿನ ಪದೋನ್ನತಿಯ ಬಗ್ಗೆ ಮತ್ತು ಪರಲೋಕದ ತಂದೆಯು ಆತನಿಗೆ ದಯಪಾಲಿಸಿದ ಸಮೃದ್ಧವಾದ ಅಧಿಕಾರದ ಬಗ್ಗೆ ಉಪಯೋಗಿಸಿದ ಮಾತುಗಳು ಕೆಲವೊಮ್ಮೆ ಬಲು ಶಕ್ತಿಶಾಲಿ ಶಕ್ತಿಶಾಲಿ ಶಕ್ತಿಶಾಲಿವುಗಳಾಗಿವೆ ಯೇಸುವತ್ತು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ ಈ ಯಾವುದೇ ಹೇಳಿಕೆಗಳು ಆತನು ತಂದೆಗೆ ಪ ಸರಿ ಸಮಾನನು ಇಲ್ಲವೇ ಅದಕ್ಕಿಂತಲೂ ಶ್ರೇಷ್ಠನು ಎಂಬ ಅಭಿಪ್ರಾಯವನ್ನು ನೀಡುವುದಿಲ್ಲ ಎಂಬುದರ ಬಗ್ಗೆ ಗಮನ ಗಮನವನ್ನು ಹರಿಸುವುದು ಯುಕ್ತವೆಂದು ಈ ಸ್ಫೂರ್ತಿಗೊಂಡ ಲೇಖಕನು ಈ ಸಂದರ್ಭದಲ್ಲಿ ತಿಳಿಸುವುದು ಬಹಳ ಯುಕ್ತವಾಗಿದೆ ಎಂದು ಬಯಸುತ್ತಾರೆ ಈ ಕಾರಣದಿಂದ ಕ್ರಿಸ್ತನ ಬಿಲಿಯ ಮಿಲಿಯ ನಂತರ ಯುಗದ ರಾಜ್ಯದ ರಾಜ್ಯ ಭಾರದ ಬಗ್ಗೆ ಆತನು ಹೇಳಬಹುದೇನೆಂದರೆ ತಾನು ಕ್ರಿಸ್ತನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜವನ್ನು ಆಳುವುದು ಅವಶ್ಯ ಮರಣವೇ ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು ದೇವರು ಸಮಸ್ತವನ್ನು ಆತನ ಮಗನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಮಗನಿಗೆ ಆತನಿಗೆ ಅಧೀನನ ಅಧೀನ ಮಾಡಿದನೆಂಬುದಾಗಿ ಹೇಳಿದೆ ಅಲ್ಲ ಸಮಸ್ತವೋ ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಳ್ಳುವ ಆತನು ಅದರಲ್ಲಿ ಸೇರಲಿಲ್ಲವೆಂದು ಸ್ಪಷ್ಟವಾಗಿದೆ ಸಮಸ್ತವೋ ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿ ಕೊಟ್ಟಾತನಿಗೆ ತಾನೇ ಅಧೀನಾಗೋನು ಹೀಗೆ ದೇವರು ಸಮಸ್ತಲ್ಲಿ ಸಮಸ್ತವೂ ಆಗೋನು ಒಂದು ಕೊರಿತ ಅಧೀನ ಇದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕರ್ತನಲ್ಲಿ ಪ್ರೀತಿ ಅಂತ ಸ್ವರೂಪ ನೋಡ್ಬೇಕ್ರೆ ಇವಾಗ ಓದಿರಂತ ಎಲ್ಲಾ ವಾಕ್ಯಗಳು ಏನಪ್ಪಾ ನಮ್ಗೆ ಬಹು ಸ್ಪಷ್ಟವಾಗಿ ನೋಡುತ್ತಾರೆ ಅಂತಂದ್ರೆ ಏನ್ರಿ ತಂದೆಯ ದೇವರು ಮಗನ್ಗೆ ಏನ್ ಮಾಡುದಂತೆ ಒಂದು ಸೂಪರ್ ಆಗಿರೋ ರಿವಾರ್ಡ್ ಏನು ಮಾಡಿದಾರೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಗೊತ್ತಾಗ್ತದ ಯಾಕೆ ಮಗನ ಏನಾಗಿರೋ ತಂದೆಗೆ ವಿಧೇನಾಗಿದ್ರು ಎಲ್ಲಿವರೆಗೂ ವಿಧೇನಾಗಿದ್ರು ಅಂದ್ರೆ ಮರಣದವ್ರಿಗೆ ಏನಾಗಿದ್ರು ಅವರು ವಿಧೇಯನಾಗಿದ್ರು ಅಲ್ವರ ಅದನ್ನ ನೋಡ್ಬೇಕ್ರೆ ದೇವರ ಒಂದು ಪ್ರೀತಿ ಅಲ್ವರ ಅವ್ರು ಏನ್ ಅಂದರೆ ದೇವರಂಥ ಪ್ರೀತಿಯಿಂದ ತನ್ನ ತಾನೇ ಕಂಪ್ಲೀಟ್ ಆಗಿ ಏನ್ ಮಾಡುದು ದೇವ್ರಿಗೋಸ ತ್ಯಾಗ ಮಾಡ್ಬಿಟ್ರು ಅದವರ ಏನ್ರೀ ಹಾಂ ಪಾಪಿಗಳಿಗೋಸ್ಕರ ಸಾಯ್ದಿಗೂ ಕೂಡ ಏನಾಗಿದ್ರು ಅಲ್ಲಿ ಇಡೆಯಾಗಿದ್ರು ಅಲ್ವರ ಅದಕ್ಕೆ ಇವಾಗ ಇಷ್ಟೊತ್ತು ಓದಿರೋ ವಾಕ್ಯ ಹೇಳಿ ಎಲ್ಲೋ ಒಂದು ವಾಕ್ಯದಲ್ಲಿ ಏಸು ಕ್ರಿಸ್ತನೇ ದೇವರಾಗಿ ಅಥವಾ ದೇವರೇ ಏಸು ಕ್ರಿಸ್ತನಾಗಿ ಬಂದು ಅವರಿದ್ರು ಅಂತ ಹೇಳಲ್ಲ ಎಲ್ಲೋ ನಮಗೆ ಕೊಡ್ಲಿಲ್ಲ ಅದರ ಮಗನು ತಂದೆ ತಂದೆನನ್ನ ತಂದೆ ಮಗನನ್ನ ಅದು ಹಿಂಗೆ ಹೇಳ್ತಾರೆ ಹೊರ್ತು ತಂದೆ ಮಗನೇ ಮಾಡಿದ್ರು ಉನ್ನತ ಸ್ಥಿತಿಗೆ ಏರ್ಸಿದ್ರು ಅಂತ ಹೇಳ್ತಾರೆ ಹೊರ್ತು ತಾವಾಗ ತಾವಾಗೆ ಏರಿ ತಾವಾಗ ತಾವೇ ಏನ್ರಿ ದೇವರ ಸಿಂಹಾಸನ ಕೂತ್ಕೊಂಡ್ರು ತಾನೇ ದೇವರಾಗಿ ಕೂತ್ಕೊಂಡ್ಬಿಟ್ರು ಅಂತ ಏನು ಎಲ್ಲೂ ಹೇಳೋದಿಕ್ಕೆ ಹೋಗೋದಿಲ್ಲ ಅಲ್ದರ ಸೊ ಅದ್ಗೆ ನೋಡ್ಬೇಕಾದ್ರೆ ಏನ್ರಿ ಎಲ್ಲಾ ವಾಕ್ಯಗಳಲ್ಲಿ ನಮ್ಗೇನಪ್ಪ ಬಹು ಸ್ಪಷ್ಟವಾಗಿದೆ ಅಂದ್ರೆ ತಂದೆಯ ದೇವ್ರ ಏನಾಗಿದ್ದಾರೆ ಎಲ್ಲದಕ್ಕಿಂತ ಏನಾಗಿದ್ದಾರೆ ಉನ್ನತವಾಗಿದ್ದಾರೆ ಅಲ್ದಾರ ಸೊ ನೋಡ್ಬೇಕಾರೆ ಅವ್ರೇ ಎಲ್ಲದ್ಕಿಂತೇನ್ರಿ ಹ ಶ್ರೇಷ್ಠವಾದವರು ಮತ್ತೆ ಯೇಸು ಕ್ರಿಸ್ತನು ಅವರ ಬಲಗಡೆಯಲ್ಲಿ ಮುಖ್ಯವಾದ ಒಂದು ಸ್ಥಾನದಲ್ಲಿ ಏನಾಗಿದ್ದಾರೆ ಅವ್ರು ಕೂತಿದ್ದಾರೆ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ ಅದರ ಅದಕ್ಕೆ ನೋಡ್ಬೇಕಾದ್ರೆ ದೇವರ ಸಿಂಹಾಸನದಲ್ಲಿ ಕೂತ್ಕೊಂಡ್ ಅವಕಾಶ ಕೊಟ್ಟಿ ಅಲ್ವರಾ ಎಲ್ಲಾ ದೇವ ಆತನಿಗೆ ಏನಾಗಿರ್ಬೇಕು ಏನ್ ಮಾಡಿದ ಅಲ್ಲಿ ಅಲ್ಲಿ ಮಾಡಿದ್ರೆ ಅದಕ್ಕೆ ಏನ್ರಿ ಇನ್ನ ಅನೇಕ ಒಂದು ವಾಕ್ಯಗಳಿದೆ ವಾಕ್ಯ ನೋಡಿ ತುಂಬಾ ಚೆನ್ನಾಗಿದೆ ಕ್ರಿಶ್ಚಿಯನ್ ರಾಜ್ಯದ ಬಗ್ಗೆ ಹೇಳ್ಬೇಕಾರೆ ಏನ್ ಹೇಳ್ತಾರಂತ ಒಂದೇ ಕುರಿಂತ ಹದಿನೈದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ತನಕ ರಾಜ್ಯವನ್ನಾಡುವುದು ಅವಶ್ಯ ಆ ನೋಡ್ರ ಏನ್ ಹೇಳ್ತಾರೆ ಎಲ್ಲವನ್ನು ತನ್ನ ಪಾದ ಕೆಡೆ ಹಾಕುವ ತನಕ ಏನ್ರಿ ಕ್ರಿಸ್ತನು ರಾಜ್ಯವನ್ನು ಆಳೋದೇನ್ರಿ ಹ ಅವಶ್ಯ ಯಾರು ಯಾರ ಕೇಳ ಕಾಲ್ಕಡೆ ಹಾಕೋದು ಹ ಏಸು ಕ್ರಿಸ್ತನೇ ತನ್ನ ಶತ್ರುಗಳನ್ನ ತನ್ನ ಕಾಲ್ಕಡೆ ಹಾಕೋತಾರ ಅಂದ್ರೆ ಏನ್ರಿ ತಂದೆ ದೇವರು ಎಲ್ಲ ಒಂದು ಶತ್ರುಗಳ್ನ ಕ್ರಿಸ್ತನ ಪಾದಕೆಡೆ ಮಾಡ ತನಕ ಅದರ ಎಲ್ಲಾ ಶತ್ರುಗಳನ್ನ ಕ್ರಿಸ್ತನ್ ಕೆಡೆ ಹಾಕೋ ತನಕ ಕ್ರಿಸ್ತನ ಆಳ್ವಿಕೆ ಮಾಡೋದೇನ್ರಿ ಇಂಪಾರ್ಟೆಂಟ್ ಅಲ್ದಾರ ಹಂಗಾರೆ ಕ್ರಿಸ್ತನ ಆಳ್ವಿಕೆ ಉದ್ದೇಶ ಏನು ಎಲ್ಲ ಮಾಡೋದಂತೆ ಅವರ ಪಾದದ ಕೇಳ ಹಾಕೋದು ನರಕಕ್ಕೆ ಹಾಕೋದು ವೇದನೆ ಹಾಕೋದು ಅಂತಾರ ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಯಾರು ಪಾದ ಕ್ಯಾಡ್ ಹಾಕೋದು ಕ್ರಿಸ್ತನ ಪಾದದ ಕೇಡೆ ಹಾಕೋದು ಯೇಸು ಕ್ರಿಸ್ನ ಪಾದ ಕಡೆ ಹಾಕ್ಬಿಟ್ರೆ ಯೇಸು ಕ್ರಿಸ್ ತುಳಿದ ಹಾಕಿ ನಾಶ ಮಾಡಾಕ್ಬಿಡ್ತಾರ ಇಲ್ಲ ಅವರು ಪಾದದ ಕೆಡ ಹಾಕ್ಬೇಕು ಅಂತ ಹೆಂಗೋ ತಮ್ಮಿ ನೀವು ಏನಾಗಿರ್ಬೇಕು ಅಧೀನರಾಗಿರ್ಬೇಕು ಹೆಂಗೆ ಇಲ್ಲೇ ಮುಂದಕ್ಕೆ ಕೇಳ್ತಾರ ನೋಡೋಣ ನಾನು ಹೇಳ್ತೀನಿ ನೋಡಿ ಲಾಸ್ಟ್ ಅಲ್ಲಿ ಮುಂದಕ್ಕೆ ನೆಕ್ಸ್ಟ್ ಹ ಮರಣವು ಕಡೆ ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು ನೋಡ್ರ ಮರಣವು ಕಡೆ ಶತ್ರು ಅಂತಂದ್ರೆ ಯಾವ್ದಿದ್ರು ಮರಣ ಯಾವ ಮರಣ ಅಂದ್ರೆ ಮರಣನೇ ಇರೋದಿಲ್ವಾ ಅಂದ್ರೆ ಎರಡನೇ ಮರಣ ಅಂತ ಯಾವತ್ತ ಇದ್ದೇ ಇರ್ತಾರ್ರಿ ಅದರ ಕ್ರಿಸ್ತನ್ ಕೂಡ ಸೆಕೆಂಡ್ ಏದ್ಬಿಟ್ಟು ಯಾವತ್ತ ಇದ್ದೇ ಇರ್ತಾರೆ ಆದ್ರೆ ಇಲ್ಲಿ ಅಂತ ಹೇಳಂತ ಮರಣ ಎಂತ ಮರಣಪ್ಪ ಅಂದ್ರೆ ಆದಾಮಿಂದ ಬಂದಂತ ಮರಣ ಒಬ್ಬ ಮನುಷ್ಯನಿಂದ ಪಾಪವು ಪಾಪದಿಂದ ಲೋಕದಲ್ಲಿ ಮರಣವು ಪ್ರವೇಶಿಸ್ತು ಅಂತ ಹೇಳ್ತಾರಲ್ಲ ಈ ಒಬ್ಬ ಮನುಷ್ಯನಿಂದ ಬಂದಂತ ಪಾಪ ಅದರ ಸಂಬಳ ಮರಣ ಇದು ಕಂಪ್ಲೀಟ್ ಆಗಿ ತೆಗ್ದಾಕ ತನಕ ಅದರ ಆದಾಮಿನ ಬನೀತೆಯಿಂದ ಅದರ ಅದು ಎಲ್ಲರಲ್ಲೂ ಇರೋದ್ರಿಂದ ಎಲ್ಲರೂ ಪಾಪಿಗಳಾದ್ರೆ ಗೊತ್ತಾ ಈ ಪಾಪನ ಸಂಪೂರ್ಣವಾಗಿ ತೆಗೆದಾಕ ತನಕ ಕ್ರಿಸ್ತನು ಬುಲೋಗು ಆಳ್ವಿಕೆ ಮಾಡಿ ಕ್ರಿಸ್ತನಿಗೆ ಸಾವಿರ ವರ್ಷ ಆಳ್ವಿಕೆ ಮಾಡೋ ಉದ್ದೇಶನ ಏನಂದರೆ ಮನುಷ್ಯರಲ್ಲಿರೋ ಎಲ್ಲ ಪಾಪಗಳನ್ನ ಸಂಪೂರ್ಣವಾಗಿ ತೆಗೆದಾಕೋದಿಕ್ಕೇನೆ ಅವರು ಕೊಟ್ಟಿರೋದು ಎಷ್ಟು ಟೈಮ್ ಅಂದ್ರೆ ತೌಸಂಡ್ ಇಯರ್ಸ್ ಅದರ ತೌಸಂಡ್ ಇಯರ್ಸ್ ಏನ್ ಮಾಡಕ ಕಂಪ್ಲೀಟ್ ಆಗಿ ಎಲ್ಲರಲ್ಲೂ ಪಾಪದೊಂದು ಗುಣ ನಿಮ್ ಮಾಡಬೇಕು ತೆಗಿಬೇಕು ಅದರ ಆ ಪಾಪಿಗಳನ್ನ ತೆಗ್ದಾಕ್ಬಿಡ್ಬೇಕು ಅಂತಲ್ಲ ಪಾಪಿಗಳಲ್ಲಿ ಇರ್ವತ್ತ ಪಾಪದ ಗುಣ ಏನು ಮಾಡ್ತಾರೆ ಅದಕ್ಕೆ ಕೊನೆಯ ಕ್ಷೇತ್ರ ಅಂದ್ರೆ ಆದಾಮಿಂದ ಬಂದಂತ ಮರಣ ಅದು ಎರಡನೇ ಮರಣ ಏನಾಗಿರ್ತಾರೆ ಯಾವತ್ತಿರ್ತಾರೆ ಯಾರು ವಿದ್ಯಾರ್ ಆಗಿರೋಲ್ಲೋ ಎಲ್ಲಿ ಹೋಗ್ತಾರೆ ಎರಡನೇ ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದ್ದೇನೆ ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತೀನಿ ತಂದೆ ಎಲ್ಲವನ್ನ ತೆಗೆದು ಬಿಟ್ಟು ಪಾದ ಪಾದಕೆಡ ಹಾಕಿದ್ದಾರೆ ಕ್ರಿಸ್ತನ ಕೆಡ ಇದು ಇದನ್ನ ಹಾಕ ತನಕ ಕ್ರಿಸ್ತನೇ ಮಾಡ್ಬೇಕಂತೆ ಹಳಿಕ ಮಾಡಿದ್ರ ಯಾರು ಇದನ್ನ ಇದು ಪ್ಲಾನ್ ಮಾಡಿದ ಯಾರು ಇದನ್ನ ಪ್ರೊಸೆಸ್ ಮಾಡ್ತಾರೆ ಯಾರು ಅಂದ್ರೆ ದೇವ್ರು ದೇವ್ರು ಎಲ್ಲವನ್ನೂ ಯಾರ ಕಡೆ ಆಗ್ತದಂತೆ ಕ್ರಿಸ್ತನ್ ಕೇಡೆ ಕ್ರಿಸ್ತನ ಪಾದಕೆಡೆ ಆಗ್ತಾ ನೆಕ್ಸ್ಟ್ ಇಷ್ಟರ ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಕೊಟ್ಟಾತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ ನೋಡ್ರ ಈ ತರ ದೇವರು ಎಲ್ಲವನ್ನೂ ಕ್ರಿಸ್ತನ ಪಾದಕೆಡೆ ಹಾಕ್ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಏನಪ್ಪ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾರೆ ಅಂತಂದರೆ ಇದನ್ನ ಅಧೀನ ಮಾಡಿದಲ್ಲ ಯಾರೋ ದೇವರು ದೇವ್ರ ಹತ್ರ ಎಲ್ಲವನ್ನು ಏನ್ರಿ ಕ್ರಿಸ್ತನ ಕೆಡೆಗೆ ಅಧೀನ ಮಾಡಿದಿರತ್ತ ಅಂದ್ರೆ ಕ್ರಿಸ್ತನ್ ಇರಬೇಕು ಎಲ್ಲ ಶತ್ರುಗಳು ನಿವೃತ್ತಿ ಮಾಡಬೇಕು ಎಲ್ಲ ಶತ್ರುಗಳು ಕ್ರಿಸ್ತನಿಗೆ ಏನಾಗಬೇಕು ಪಾದ ಕೆಡೆ ಇರಬೇಕು ಎಲ್ಲ ಕ್ರಿಸ್ತನ್ ಕಂಟ್ರೋಲ್ ಇರಬೇಕು ಅಂತ ಹೇಳ್ತಾರಲ್ಲ ಇದನ್ನ ಅಧೀನ ಮಾಡಿದ್ರೆ ಯಾರೋ ಇದನ್ನ ಮಾತವ್ರು ಯಾರೋ ಇದು ಡಿವೈನ್ ಪ್ಲಾನ್ಗೆ ಆರ್ಕಿಟೆಕ್ಟ್ ಇಂಜಿನಿಯರ್ ಬೇವ್ರು ಹಂಗಂದು ತಕ್ಷಣ ದೇವ್ರ ಹೆಂಗೆ ಮಾಡ್ಬಿಟ್ರೆ ದೇವ್ರೇ ಹೋಗ್ಬಿಟ್ರಾ ಇವನು ದೇವ್ರು ಕೂಡ ಅವರ ಪಾದ ಕೇಡ ಬಂದ್ಬಿಟ್ರ ಅಂದ್ರೆ ಇಲ್ಲ ಅವ್ರ ಸೇರಿಲ್ಲ ಅಂತ ಬಹು ಸ್ಪಷ್ಟವಾಗಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೋಡ್ರ ಅವರಲ್ಲಿ ಅಂತ ಏನಾಗಿಲ್ವಂತ ಸೇರಿಲ್ಲ ಆಮೇಲೆ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿ ಕೊಟ್ಟಾತನಿಗೆ ತಾನೇ ಅಧೀನನಾಗುವನು ನೋಡ್ರ ಏನಾಗ್ತಂತೆ ಯೇಸು ಕ್ರಿಸ್ತು ಕೂಡ ಎಲ್ಲವೂ ಹೆಸು ಕಡೆ ಬರೀ ತಕ್ಷಣ ಏಸು ಕೃಷಿ ಏನು ಮಾಡ್ತಾರೆ ಇವರೇ ದೇವ್ರ ಕಡೆ ಹೋಗ್ಬಿಡ್ತಾರೆ ಇವರೇ ದೇವ್ರಿಗೆ ಅಧಿನಾರ ಆಗ್ತಾರೆ ಏನು ಗೊತ್ತ ಮೀನಿಂಗು ಪ್ಲಾನ್ ಉದ್ದೇಶ ಏನು ಅಂದರೆ ಎಲ್ಲವೂ ಯಾರ ಪಾದ ಕೇಡೆ ಬರಬೇಕು ಅಂತ ದೇವ್ರ ಪಾದ ಕೇಡೆ ಬರಬೇಕು ಎಲ್ಲ ದೇವ್ರ ಕಂಟ್ರೋಲ್ ಅಲ್ಲಿ ಅಂತ ದೇವ್ರ ಕಾಲ್ ಕಡೆ ಹಾಕೋದು ತುಳದಾಕ್ ಬಿಡ್ತಾರೆ ಅಂತಲ್ಲ ಎಲ್ಲ ಕಂಟ್ರೋಲ್ ಯಾರ ಕಡೆ ಇರಬೇಕು ದೇವ್ರ ಕೇಳಿ ಇರಬೇಕು ಅಂತ ಇದೇ ಗಾಡ್ಸ್ ಪ್ಲಾನ್ ಈ ಕಂಟ್ರೋಲ್ನ ದೇವ್ರು ಹೇಗೆ ಹೇಗ್ ತರ್ತದ್ರೆ ಫಸ್ಟ್ ಕ್ರಿಸ್ತನ ಮುಖಾಂತರ ಏನು ಮಾಡ್ತಾರೆ ಎಲ್ಲ ಅಹ್ ಅದಿನ ಪಡಿಸ್ಕೊಂತಾರೆ ಆಮೇಲೆ ಕ್ರಿಸ್ತನು ಸಮೇತ ಏನ್ರಿ ಎಲ್ಲವೂ ಯಾರಿಗೇನಾಗ್ತಾರೆ ಅಧೀನರಾಗಿರ್ತಾರೆ ಆಮೇಲೆ ಏನಾಗ್ತಾರೆ ಲಾಸ್ಟ್ ಅಲ್ಲಿ ಇಷ್ಟರ ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವ ಹೀಗೆ ದೇವರು ಸಮಸ್ತರಲ್ಲಿ ಸಮಸ್ತರ ಸಮಸ್ತರಾಗಿ ಎಲ್ಲದಲ್ಲೂ ದೇವರು ಕಂಪ್ಲೀಟ್ ಆಗಿರ್ತಾರೆ ದಿಸ್ ಈಸ್ ಗಾಡ್ಸ್ ಪ್ಲಾನ್ ಅದಕ್ಕೆ ನಮ್ಗೆ ಏನಪ್ಪ ಕ್ಲಿಯನ್ ಅಂದ್ರೆ ದೇವರು ಮಗನ ಇಬ್ರು ಏನಾಗಿದ್ದಾರೆ ಬೇರೆ ಬೇರೆ ಆಗಿದ್ದಾರೆ ಇಬ್ರು ಒಬ್ರೆ ಅಲ್ಲ ಅಂತ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತಾರೆ ಅಲ್ಲಿ ನನ್ನ ಕರ್ತನಿ ಪ್ರೀತಿ ಅಂತ ಸೋಧಿಸಕ್ಲೇ ಏನು ಮಾಡೋಣ ಇವತ್ತಿನ ಸ್ಟಡಿ ನಾವು ಏನು ಮಾಡೋಣ ನೀವು ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ಸರಿ ಯಾರಿಗೇನೋ ಡೌಟ್ಸ್ ಏನೋ ಕೊಷನ್ಸ್ ಏನೂ ಇದೆಯಾ